ಹಾಸ್ಟೆಲಲ್ಲಿ ಮಲಯಾಳಿಗಳ ಜೊತೆ ಇದ್ದದ್ದರಿಂದ ನನಗೆ ಮಲಯಾಳ ಕಲಿಯುವ ಒಂದು ಆಸಕ್ತಿಯೂ ಬಂತು, ಒಂದು ಅನಿವಾರ್ಯವೂ ಬಂತು. ಅನಿವಾರ್ಯ ಒಂದು ಮಾತನಾಡುವ ಅನಿವಾರ್ಯ, ಇನ್ನೊಂದು ಅಲ್ಲಿ ಪೇಪರ್ ಬರ್ತಿದ್ದದ್ದು ಮಲಯಾಳ ಪೇಪರ್ ಮಾತ್ರ. ನನಗೆ ಏನಾದರೂ ಓದಬೇಕಂತ ಇದ್ದರೆ ಮಲಯಾಳ ಓದಬೇಕಷ್ಟೆ. ಹಾಗೆ ಅಕ್ಷರ ಕಲಿತೆ, ಓದಲಿಕ್ಕೂ ಬರೀಲಿಕ್ಕೂ ಮಾತನಾಡಲಿಕ್ಕೂ ಎಲ್ಲ ಅಲ್ಲಿ ನಾನು ಕಲಿತದ್ದು. ಸಣ್ಣ ಸಾಹಿತ್ಯದ ಒಂದು ಬಳಗ ಕೂಡ ಅಲ್ಲಿತ್ತು. ಅವರೆಲ್ಲ ಹೇಳಿದರು, ನಿಮಗೆ ಭಾಷೆ ಗೊತ್ತಲ್ಲ, ಯಾಕೆ ನೀವು ಅನುವಾದ ಮಾಡಬಾರ್ದು, ಈಗ ಅನುವಾದಕ್ಕೆ ಒಳ್ಳೆ ಸ್ಕೋಪ್ ಇದೆ ಅಂತ. ಆದ್ದರಿಂದ ಅನುವಾದ ಅಲ್ಲಿ ನಾನು ಶುರು ಮಾಡಿದೆ. ಅನುವಾದ ಅನ್ನೋದು ಒಂದು ಯಾಂತ್ರಿಕ ಕೆಲಸ ಖಂಡಿತ ಅಲ್ಲ. ಅನೇಕರು ತಿಳ್ಕೊಂಡಿದ್ದಾರೆ ಭಾಷೆ ಗೊತ್ತಿದ್ದರೆ ಅನುವಾದ ಮಾಡ್ಬೋದು ಅಂತ, ಅದು ಸಾಧ್ಯವೇ ಇಲ್ಲ. ಬರವಣಿಗೆ ಅನ್ನೋದು ಒಂದು ತಪಸ್ಸಿನ ಹಾಗೆ, ಧ್ಯಾನ ಸ್ಥಿತಿ ಇದ್ದಾಗೆ. ಸ್ತ್ರೀವಾದ ಅಂತ ಹೇಳಿದ ಕೂಡಲೇ ಬಹಳ ತಪ್ಪು ಕಲ್ಪನೆ ನಮ್ಮ ಸಮಾಜದಲ್ಲಿದೆ. ಮಹಿಳೆಯರು ಸ್ವೇಚ್ಛೆಯಿಂದ ಇರಲಿಕ್ಕೆ ಬಿಡಬೇಕು ಸಮಾಜ ಅಂತ ಹೇಳೋದು ಅಂತ. ಸ್ತ್ರೀವಾದ ಅಂದರೆ ಏನು? ಮಾನವತಾವಾದ ಅಷ್ಟೇ. ಭಾರತೀಯ ಸಂಸ್ಕೃತಿಯಲ್ಲಿರ ಸಮಾಜದಲ್ಲಿ ಕುಟುಂಬದ ಮೇಲೆ ನಿಂತ ಒಂದು ಸಮಾಜ ಅದು. ಪುರುಷರನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಅವರಿಗೆ ಅರ್ಥ ಮಾಡಿಸಿ ಒಂದು ಒಳ್ಳೆಯ ಕುಟುಂಬವನ್ನು ಮತ್ತು ಆ ಮೂಲಕ ಒಳ್ಳೆಯ ಸಮಾಜವನ್ನು ಸೃಷ್ಟಿಸಲಿಕ್ಕೆ ಸ್ತ್ರೀವಾದ ಸಹಾಯ ಆಗಬೇಕು. ತುಂಬ ಖುಷಿಪಟ್ಟಂತಹ ಒಂದು ಏನು ಕೆಲಸ ಅಂದರೆ, ನಾನು ತರಗತಿಯಲ್ಲಿ ಮತ್ತು ತರಗತಿ ಹೊರಗೆ ಕೂಡ ನನ್ನ ವಿದ್ಯಾರ್ಥಿಗಳಿಗೆ ಕಳೆದ ಕ್ಷಣಗಳು. ನನ್ನ ಒಂದು ಅದೃಷ್ಟ ಏನಂದರೆ, ನಾನು ಕಲಿಸುವ ಸಬ್ಜೆಕ್ಟು ಸಾಹಿತ್ಯ, ನನ್ನ ಆಸಕ್ತಿಯ ವಿಷಯವೂ ಅದುವೇ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ನಿವೃತ್ತ ಉಪನ್ಯಾಸಕಿ, ಕವಯತ್ರಿ, ಲೇಖಕಿ, ಅನುವಾದಕಿ ಡಾಕ್ಟರ್ ಪಾರ್ವತಿ ಜಿ ಐತಾಳ್ ಅವರು. ಕನ್ನಡ ಹಾಗೂ ಮಲಯಾಳಿ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆ ಸಲ್ಲಿಸುತ್ತಾ ಸಾಹಿತ್ಯಿಕ ವಲಯಕ್ಕೆ ದೊಡ್ಡ ಕೊಡುಗೆ ನೀಡಿದವರು ಡಾಕ್ಟರ್ ಪಾರ್ವತಿ ಜಿ ಐತಾಳ್ ಅವರು. 36 ವರ್ಷಗಳ ಸುದೀರ್ಘ ಉಪನ್ಯಾಸಕ ವೃತ್ತಿಯ ಜೊತೆಗೆ 80 ಹೆಚ್ಚು ಸಾಹಿತ್ಯಿಕ ಕೃತಿಗಳನ್ನು ರಚಿಸಿದ ಹೆಗ್ಗಳಿಕೆ ಡಾಕ್ಟರ್ ಪಾರ್ವತಿ ಜಿ ಐತಾಳ್ ಅವರದು. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಗೆ ಒಂದಿಷ್ಟು ಹೊತ್ತು ಮಾತಾಡೋಣ, ಬನ್ನಿ. ಕುಂದಾಪುರ .com ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ತಮ್ಮ ಸಾಹಿತ್ಯ ಸೇವೆಗಳು ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕಿಂತ ಮುಂಚೆ, ತಮ್ಮ ಬಾಲ್ಯ, ಶಿಕ್ಷಣ ಮತ್ತು ಕಾಲೇಜು ದಿನಗಳು ಇದೆಲ್ಲ ಹೇಗಿತ್ತು ಅಂತೇಳಿ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ನಾನು ಹುಟ್ಟಿದ್ದು ತೀರಾ ಒಂದು ಹಿಂದುಳಿದ ಒಂದು ಹಳ್ಳಿ, ಕಾಸರಗೋಡು ಜಿಲ್ಲೆಯ ಧರ್ಮತಡ್ಕ ಅನ್ನುವ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದು. ಒಂದು ಸಾಮಾನ್ಯ ಮಧ್ಯಮ ವರ್ಗದ ಸಾಂಪ್ರದಾಯಿಕ ಮನೆತನದಲ್ಲಿ ಹುಟ್ಟಿದ್ದು. ಹೊಟ್ಟೆ ಬಟ್ಟೆಗೇನು ತೊಂದರೆ ಇರಲಿಲ್ಲ, ಅಂಥ ದಾರಿದ್ರ್ಯ ಏನೂ ಇರಲಿಲ್ಲ. ಆದರೆ ಆಗಿನ ಕಾಲಸ್ಥಿತಿ ಹೇಗಿತ್ತು ಅಂದರೆ, ಅಂಥ ಧಾರಾಳವಾಗಿ ಖರ್ಚು ಮಾಡುವ ಒಂದು ಸ್ಥಿತಿ ಆಗ ನಮ್ಮಲ್ಲಿ ಇರಲಿಲ್ಲ. ಒಂದು ಸಣ್ಣ ಶಾಲೆ ಆ ಊರಲ್ಲಿತ್ತು 7 ತರಗತಿ ತನಕ. ಆ ಶಾಲೆಯಲ್ಲಿ ನಾನು 7 ತರಗತಿಯವರೆಗೆ ಓದಿದೆ. ಮುಂದೆ ಅಂದರೆ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಸುಶಿಕ್ಷಿತರೇನಲ್ಲ. ನನಗೆ ಸಾಹಿತ್ಯಕ ವಾತಾವರಣ ಕೂಡ ಮನೆಯಲ್ಲಿ ಏನೂ ಸಿಕ್ಕಲಿಲ್ಲ. ತಂದೆಯವರು ಪ್ರತಿ ವರ್ಷ ಅಂದರೆ ಇನ್ನೂ ಮುಂದೆ ಹೆಣ್ಣುಮಕ್ಕಳು ಓದೋದು ಬೇಡ ಅನ್ನುವಂಥ ಒಂದು ಹಾಗೆ ಹೇಳ್ತಾನೆ ಇದ್ದದ್ದು. ಆದ್ದರಿಂದ ಹೈಸ್ಕೂಲಿಗೂ ಕೂಡ ಹೋಗಬೇಕಾ ಬೇಡವಾ ಅನ್ನೋ ಪ್ರತಿ ವರ್ಷ ಇದೇ ಚರ್ಚೆ ಮನೆಯಲ್ಲಿ ಆಗ್ತಾಯಿತ್ತು. ಆದರೆ ನಾವು 6 ಜನ ಮಕ್ಕಳು, ನಾನು ಕೊನೆಯವಳು. ನನ್ನ ಒಬ್ಬರು ಅಣ್ಣ ತುಂಬ ಕಲಿತರು, ಅವರು ಏನೋ ಸಾಕಷ್ಟು ಬಹಳ ಒಳ್ಳೆಯ ಮಾರ್ಕ್ಸ್ ಕೂಡ ಪಡಿತಿದ್ದರು. ಓದಬೇಕು ಅನ್ನೋ ಒಂದು ಹಠದಿಂದ ಅವರು ಕಲಿತು ಇಂಜಿನಿಯರ್ ಆದರು, ಆಮೇಲೆ MTech, PhD ಎಲ್ಲ ಮಾಡಿದರು, ಆಮೇಲೆ ವಿದೇಶಕ್ಕೂ ಹೋದರು. ಈಗ ಅವರು ಕೆನಡದಲ್ಲಿದ್ದಾರೆ, ರಾಮ ಭಟ್ ಅಂಥೇಳಿ. ಅವರ ಒಂದು ಪ್ರೋತ್ಸಾಹದಲ್ಲಿ ತಂಗಿಯರಿಗೆ ಕಲಿಸಬೇಕು ಅಂತ ಹೇಳಿ ಹಾಗೆ ನಾವು ಕೂಡ ಕಾಲೇಜಿಗೆ ಹೋದೆವು. ಕಾಸರಗೋಡು ನಾನು ಮತ್ತು ನನ್ನ ಇನ್ನೊಬ್ಬಳು ಅಕ್ಕ ಸರಸ್ವತಿ ಅಂತೇಳಿ, ನಾವಿಬ್ಬರು ಕೂಡ ಕಾಸರಗೋಡು ಕಾಲೇಜಲ್ಲಿ ಡಿಗ್ರಿ ಓದಲಿಕ್ಕೆ ಅಲ್ಲಿಗೆ ಹೋದೆವು. ಡಿಗ್ರಿ ಆದ ನಂತರ ಅಲ್ಲಿ 5 ಕಲಿತ ನಂತರ ನಾನು ಮತ್ತೆ 1 ಗ್ಯಾಪ್ ಇತ್ತು, ಮತ್ತೆ ಹೋಗೋದು ಬೇಡ ಅನ್ನುವಂಥ ಒಂದು ತಂದೆಯವರು ಹೇಳ್ತಾ ಇದ್ದ ಕಾರಣ 1 ಮನೆಯಲ್ಲಿ ಕೂತ್ಕೊಳ್ಬೇಕಾಯಿತು. ಮತ್ತೆ ಮಾನಸ ಗಂಗೋತ್ರಿ ಮೈಸೂರಲ್ಲಿ MA ಮಾಡಲಿಕ್ಕೆ ಹೋದೆ. ಅಲ್ಲಿ ಇಂಗ್ಲೀಷ್ ಸಾಹಿತ್ಯದಲ್ಲಿ MA ಆದ ನಂತರ ಮತ್ತಿನ ವರ್ಷ ಕೂಡಲೇ ನನಗೆ ಕೆಲಸ ಸಿಕ್ತು ಮಂಗಳೂರಿನ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯ ಅಂಥೇಳಿ. ಅಲ್ಲಿ ಒಂದು 4 ಕೆಲಸ ಮಾಡಿದೆ, ಅದು ಲೀವ್ ವೇಕೆನ್ಸಿ ಆಗಿತ್ತು. ಅಷ್ಟರಲ್ಲಿ ಮುಲ್ಕಿ ವಿಜಯ ಕಾಲೇಜಲ್ಲಿ ಕ್ಲಿಯರ್ ವೇಕೆನ್ಸಿ ಇತ್ತು ಅಂತ ಗೊತ್ತಾಯಿತು. ಕೂಡಲೇ ಅಲ್ಲಿ
ಅಪ್ಲೈ ಮಾಡಿದೆ, ಅಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿ ಒಂದು 6 ವರ್ಷ ಕೆಲಸ ಮಾಡಿದ್ದೆ ಮಿಲ್ಕಿ ವಿಜಯ ಕಾಲೇಜಲ್ಲಿ. ಮುಂದೆ ನನ್ನ ಮದುವೆಯಾಗಿ ನನ್ನ ಗಂಡ ಗಂಗಾಧರ ಐತಾಳೆ ಕುಂದಾಪುರದವರಾದ್ರಿಂದ ಅವರು ಅವ್ರ ಜೊತೆಗೆ ಇರಲಿಕ್ಕೆ ಅಂತ ಹೇಳಿ ನಾನು ಕೂಡಲೇ ವರ್ಗ ಟ್ರಾನ್ಸ್ಫರ್ ಮಾಡಿಕೊಂಡು, ಅಂದರೆ ಮಣಿಪಾಲ ಅಕಾಡೆಮಿಗೆ ಸೇರಿದ ಕಾಲೇಜು ಕುಂದಾಪುರದ ಭಂಡಾರ್ಕರ್ಸ್ ಕೂಡ ಆಗಿದ್ದರಿಂದ ಕೂಡಲೇ ಟ್ರಾನ್ಸ್ಫರ್ ಸಿಕ್ತು, ಇಲ್ಲಿಗೆ ಬಂದೆ. ಇದರ ಎಡೆಯಲ್ಲಿ ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಮುಲ್ಕಿ ವಿಜಯ ಕಾಲೇಜಲ್ಲೇ ಶುರು ಮಾಡಿದ್ದೆ. ಈ ಬರೆಯುವ ಆಸಕ್ತಿ ನನಗೆ ಬಹಳ ಚಿಕ್ಕವಳಿರುವಾಗಲೇ ಇತ್ತು. ಮನೆಯಲ್ಲಿ ಅಂಥ ಸಾಹಿತ್ಯಕ ವಾತಾವರಣ ಇರಲಿಲ್ಲ ಅಂತ ಹೇಳಿದೆ. ಆದರೂ ನನ್ನ ತಂದೆಯವರು ವಿದ್ಯಾಭ್ಯಾಸ ಹೆಚ್ಚು ಹೆಚ್ಚು ಹೆಣ್ಣುಮಕ್ಕಳಿಗೆ ಬೇಕು ಅಂತ ಹೇಳದೇ ಇದ್ದರೂ ಕೂಡ ಮನೆಯಲ್ಲಿ ಒಂದು ಒಳ್ಳೆಯ ಸಾಂಸ್ಕೃತಿಕ ವಾತಾವರಣವನ್ನು ಅವರು ಸೃಷ್ಟಿಸಿದರು. ಇದಕ್ಕೆ ಕಾರಣ ಅವರಲ್ಲಿ ಈ ಪುರಾಣ ವಾಚನ, ಮಹಾಭಾರತ, ರಾಮಾಯಣ, ಭಾಗವತ ಇದನ್ನೆಲ್ಲ ಮಾಡುವ ಆಸಕ್ತಿ ತುಂಬ ಇತ್ತು. ರಾತ್ರಿ ನಮ್ಮದು ಒಂದು ರೀತಿಯಲ್ಲಿ ಶ್ರಮಿಕ ಮನೆ, ಶ್ರಮಿಕ ವರ್ಗ ಅಂತ ಹೇಳ್ಬೋದು. ಇಡೀ ದಿನ ದುಡಿತ, ಓದು ಪುಸ್ತಕ ಓದೋದರ ಬಗ್ಗೆ ಯಾವ ಪ್ರೋತ್ಸಾಹನೂ ಇರಲಿಲ್ಲ. ಪುಸ್ತಕ ಮುಟ್ಟಿದ್ರೆ ಬೈತಿದ್ರು, ಮನೆಯಲ್ಲಿ ಕೆಲಸ ಮಾಡಿ, ತೋಟದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿ ಅಂತ ಹೇಳಿ. ಮನೆಯಲ್ಲಿ ಅದು ಹಟ್ಟಿ ಇಟ್ಟು ದನಕರುಗಳ ಆರೈಕೆ ಮಾಡಿ, ಹೀಗೆ ಒಂದು ರೀತಿಯಲ್ಲಿ ಓದು ಬರಹಗಳ ಬಗ್ಗೆ ಅತ್ಯಂತ ನಿರುತ್ಸಾಹದ ವಾತಾವರಣ ಇತ್ತು. ಆದರೂ ಈ ಕತೆ ಕೇಳಿ ಕೇಳಿ ರಾತ್ರಿ ಹೊತ್ತು ಮುಸ್ಸಂಜೆ ಹೊತ್ತು ನನ್ನ ತಂದೆ ರಾಮಾಯಣ ಮಹಾಭಾರತ ಭಾಗವತಗಳನ್ನು ಅತ್ಯಂತ ಚಂದಕ್ಕೆ ಸುಶ್ರಾವ್ಯವಾಗಿ ಅದನ್ನು ಹಾಡಿ ಅದರ ಕಥೆಗಳನ್ನು ಅಷ್ಟು ಚಂದಕ್ಕೆ ವ್ಯಾಖ್ಯಾನ ಮಾಡ್ತಿದ್ರು. ಅವರ ಆ ಸಾಮರ್ಥ್ಯಕ್ಕೆ ಇನ್ನೊಂದು ಕಾರಣವು ತಾಳಮದ್ದಳೆಯಲ್ಲಿ ಯಕ್ಷಗಾನ ತಾಳಮದ್ದಳೆಯ ಅರ್ಥಧಾರಿ ಕೂಡ ಆಗಿದ್ದರು ನನ್ನ ತಂದೆ ಮಹಾಲಿಂಗ ಭಟ್ ಅಂತೇಳಿ. ಹಾಗೆ ಆ ವ್ಯಾಖ್ಯಾನ ಮಾಡುವ ರೀತಿ ಉಂಟು, ಅತ್ಯಂತ ನಾಟಕೀಯ ಶೈಲಿಯಲ್ಲಿ ಅವರು ವ್ಯಾಖ್ಯಾನ ಮಾಡುವರು. ಇದೆಲ್ಲ ಈ ಕಾರಣದಿಂದಾಗಿ ನಾವೆಲ್ಲ ಕೇಳಲೇಬೇಕು ಅದನ್ನು. ನಮ್ಮನ್ನು ಸುತ್ತ ಕೂತ್ಕೊಳ್ಳಿಸಿ, ಆಗ ಚಿಮಣಿ ದೀಪ ಇದ್ದದ್ದು, ಚಿಮಣಿ ಆ ಲ್ಯಾಂಪಿನ ಸುತ್ತ ನಮ್ಮನ್ನೆಲ್ಲ ಕೂತ್ಕೊಳ್ಳಿಸಿ ಅವರು ಕತೆ ಹೇಳುವರು. ಈ ಒಂದು ಕಥೆಯಲ್ಲಿ ಹುಟ್ಟಿದ ಆಸಕ್ತಿ ಉಂಟಲ್ಲ, ಮುಂದೆ ನಾನು ದೊಡ್ಡವಳಾದಾಗ ಕತೆ ಪುಸ್ತಕ ಓದಬೇಕು ಅನ್ನುವಂಥ ಆಸಕ್ತಿ ತುಂಬ ಬಂತು. ಆದರೆ ಪುಸ್ತಕಗಳು ಸಿಗ್ತಿರಲಿಲ್ಲ, ಶಾಲೆಯಲ್ಲಿ ಕೂಡ ಲೈಬ್ರರಿ ಚೆನ್ನಾಗಿರಲಿಲ್ಲ. ಮುಂದೆ ನನ್ನ ದೊಡ್ಡ ಅಣ್ಣ ಸುಬ್ಬಣ್ಣ ಭಟ್ ಅಂತ, ಅವರು ಹೈಸ್ಕೂಲ್ ಮಾಸ್ಟರ್ ಆದರು, ಕನ್ನಡ ಮೇಷ್ಟ್ರು, ಅವರು ಅವರ ಹೈಸ್ಕೂಲಿಂದ ಲೈಬ್ರರಿಯಿಂದ ತುಂಬ ಪುಸ್ತಕಗಳನ್ನ ಮನೆಗೆ ತಂದು ಹಾಕ್ತಿದ್ರು. ನಮ್ಮ ಅಕ್ಕ ತಂಗಿಯವರು ಅಣ್ಣ ತಮ್ಮಂದರು ಎಲ್ಲರಿಗೂ ಕೂಡ ಓದುವ ಆಸಕ್ತಿ ಆಗಲೇ ಇತ್ತು. ಅದರಿಂದ ಜಗಳ ಮಾಡಿಕೊಂಡು ಆ ಪುಸ್ತಕಗಳನ್ನು ಓದ್ತಿದ್ವಿ. ಈ ಓದುವ ಆಸಕ್ತಿ ಆಗಲೇ ನಾನು ಹೈಸ್ಕೂಲಲ್ಲಿ ಇದ್ದ ಆ ವಯಸ್ಸಿನಲ್ಲಿ ಶಿವರಾಮ್ ಕಾರಂತರ ಕಾದಂಬರಿಗಳನ್ನೆಲ್ಲ ಓದಿದ್ದೆ. ಮುಂದೆ ಕಾಲೇಜಿಗೆ, ಕಾಸರಗೋಡು ಕಾಲೇಜಿಗೆ ಹೋದ್ಮೇಲೆ ಅಲ್ಲಿನ ವಾತಾವರಣ ಹೇಗಿತ್ತಂದರೆ ಮಲಯಾಳ ಕನ್ನಡ ಎರಡೂ ಕೂಡ ಅಲ್ಲಿ ಇತ್ತು. ಮಲಯಾಳ ಕಡಿಮೆ, ಆದರೆ ಕನ್ನಡದವರು ಜಾಸ್ತಿ ಇದ್ದರು. ಆದರೆ ನಾನು ಇದ್ದದ್ದು, ನನ್ನ ಮನೆಯಿಂದ ಕಾಸರಗೋಡು ಟೌನಿಗೆ 25 ಕಿಲೋಮೀಟರ್ ಇದೆ, ಡೈಲಿ ಹೋಗಿ ಬರುವಷ್ಟು ದೂರ ಅಲ್ಲ. ಆಗ ಬಸ್ಸು ಇರಲಿಲ್ಲ, ಅದರಿಂದ ಹಾಸ್ಟೆಲಲ್ಲಿದ್ದೆ. ಈ ಹಾಸ್ಟೆಲಲ್ಲಿ ಆಚೆ ಕಡೆಯಿಂದ, ಅಂದರೆ ತೆಂಕು ದಿಕ್ಕಿಂದ, ಕೇರಳದಿಂದ ಬರುವಂತಹ ಮಲಯಾಳಿಗಳು ತುಂಬ ಇದ್ದರು. ಈ ಹಾಸ್ಟೆಲಲ್ಲಿ ಮಲಯಾಳಿಗಳ ಜೊತೆ ಇದ್ದದ್ದರಿಂದ ನನಗೆ ಮಲಯಾಳ ಕಲಿಯುವ ಒಂದು ಆಸಕ್ತಿಯೂ ಬಂತು, ಒಂದು ಅನಿವಾರ್ಯವೂ ಬಂತು. ಅನಿವಾರ್ಯ ಒಂದು ಮಾತನಾಡುವ ಅನಿವಾರ್ಯ, ಇನ್ನೊಂದು ಅಲ್ಲಿ ಪೇಪರ್ ಬರ್ತಿದ್ದದ್ದು ಮಲಯಾಳ ಪೇಪರ್ ಮಾತ್ರ. ನನಗೆ ಏನಾದರೂ ಓದಬೇಕಂತ ಇದ್ದರೆ ಮಲಯಾಳ ಓದಬೇಕಷ್ಟೆ. ಹಾಗೆ ಅಕ್ಷರ ಕಲಿತೆ, ಓದಲಿಕ್ಕೂ ಬರೀಲಿಕ್ಕೂ ಮಾತನಾಡಲಿಕ್ಕೂ ಎಲ್ಲ ಅಲ್ಲಿ ನಾನು ಕಲಿತದ್ದು. ಆ ಮಲಯಾಳ ಪತ್ರಿಕೆ ಓದುವ ಮೂಲಕ ನಾನು ಮಲಯಾಳ ಓದಲಿಕ್ಕೆ ಶುರು ಮಾಡಿದ್ದೆ. ಇದು ನಾನು ಮೈಸೂರಿನಲ್ಲಿ ಓದಲಿಕ್ಕೆ ಹೋದಾಗ ಮಲಯಾಳದ ಸಂಪರ್ಕ ಅಷ್ಟು ಇರಲಿಲ್ಲ. ಆದರೆ ಮುಲ್ಕಿಗೆ ಬಂದ ನಂತರ ಅಲ್ಲಿಯ ಲೈಬ್ರರಿಯಲ್ಲಿ ಅಲ್ಲಿಯ ಪ್ರಿನ್ಸಿಪಲು ಮಲಯಾಳಿ ಆಗಿದ್ದರಾಗ, ಹಾಗೆ ಒಂದಷ್ಟು ಮಲಯಾಳ ಪುಸ್ತಕಗಳನ್ನ ಲೈಬ್ರರಿಲಿ ತಂದು ಹಾಕಿದ್ದರು. ಆದ್ದರಿಂದ ಆ ಮಲಯಾಳ ಪುಸ್ತಕಗಳನ್ನ ಓದಿದಾಗ ಹಾಗೆ ನನ್ನ ಒಂದು ಸಣ್ಣ ಸಾಹಿತ್ಯದ ಒಂದು ಬಳಗ ಕೂಡ ಅಲ್ಲಿತ್ತು. ಅವರೆಲ್ಲ ಹೇಳಿದರು, ನಿಮಗೆ ಭಾಷೆ ಗೊತ್ತಲ್ಲ, ಯಾಕೆ ನೀವು ಅನುವಾದ ಮಾಡಬಾರ್ದು, ಈಗ ಅನುವಾದಕ್ಕೆ ಒಳ್ಳೆ ಸ್ಕೋಪ್ ಇದೆ ಅಂತ. ಆದ್ದರಿಂದ ಅನುವಾದ ಅಲ್ಲಿ ನಾನು ಶುರು ಮಾಡಿದೆ. ಅಷ್ಟರ ತನಕ ನಾನು ಕಾಲೇಜಿನ ಸಂಚಿಕೆಯಲ್ಲಿ ಎಲ್ಲ ಕತೆ ಕವನಗಳನ್ನು ಬರಿತಾ ಇದ್ದೆ.
ಕೆಲಸಕ್ಕೆ ಸೇರಿದ ನಂತರ ಪತ್ರಿಕೆಗಳಲ್ಲಿ ಕತೆಗಳನ್ನೆಲ್ಲ ಬರೆದೆ. ಅದೇ ಈ ಅನುವಾದದ ಒಂದು ಒಂದು ಕಾನ್ಸೆಪ್ಟನ್ನು ಹೇಳಿಕೊಟ್ಟದ್ದು ನನ್ನ ಸಾಹಿತ್ಯದ ಬಳಗ. ಅದರಿಂದ ಅನುವಾದ ಅಲ್ಲಿ ಶುರು ಮಾಡಿದೆ, ಅದು ಮುಂದುವರಿತಾ ಬಂತು. ಮೇಡಮ್, ಕಾಸರಗೋಡಿಂದ ಕುಂದಾಪುರದ ಪಯಣದಲ್ಲಿ, ಈಗ ಕುಂದಾಪುರದಲ್ಲಿ ಸುದೀರ್ಘವಾಗಿ ನೀವು ಸಾಹಿತ್ಯದ ಪಯಣವನ್ನು ಮುಂದುವರಿಸಿದವರು. ಈಗ ಸ್ವತಂತ್ರ ಕೃತಿಗಳಿರ್ಬೋದು, ಅನುವಾದ ಇರ್ಬೋದು, ಇದೆಲ್ಲದಕ್ಕೂ ಈ ನೆಲ ಹೇಗೆ ಪ್ರೇರಣೆ ಆಯಿತು ನಿಮಗೆ ಅನ್ನೋದು ಒಂದು. ಮತ್ತು ಅನುವಾದ ಅನ್ನುವಂಥದ್ದು ಭಾಳ ಸುಲಭದ ಮಾತಾಗಿರಲಿಲ್ಲ. ಈಗ ಈ ಅದು ಅಲ್ಲಿನ ಅನುವಾದ ಮಾಡೋದಂತ ಹೇಳಿದ್ರೆ ಅಲ್ಲಿನ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡುವುದು ಕೂಡ ಅದರದೊಂದು ಭಾಗನೇ ಆಗಿರುತ್ತೆ. ಅದು ನಿಮಗೆ ಆ ಕಾಸರಗೋಡಿನಲ್ಲಿ ಆ ಥರ ಪ್ರೇರಣೆ ಹೇಗೆ ಸಿಗ್ತಾ ಇತ್ತು ಅಂತೇಳಿ, ಅಂದರೆ ಭಾಷೆ ಕಲಿಯೋದು ಬೇರೆ, ಅನುವಾದದ ಬೇಕಾದ ಅಂಶಗಳನ್ನು ಒಳಗೊಳ್ಳೋದು ಬೇರೆ, ಅದು ಹೇಗಾಯಿತು? ಮತ್ತು ಕುಂದಾಪುರ ನೆಲ ಅದಕ್ಕೆ ಹೇಗೆ ಪೂರಕವಾಗಿತ್ತು ಅಂತೇಳಿ. ನನ್ನ ಮೊದಲ ಕೃತಿ, ನನಗೆ ಮಲಯಾಳ ಮಾತ್ರ ಅಲ್ಲ ಹಿಂದಿ ಮತ್ತು ಇಂಗ್ಲೀಷು ಹೇಗೂ ನನ್ನ ಶಿಕ್ಷಣದ ಭಾಗವಾಗಿದ್ದರಿಂದ ಮೊದಲು ನಾನು ಅನುವಾದಿಸಿದ್ದು ಹಿಂದಿಯ ಕಥೆಗಳನ್ನು. ಅದು ನನ್ನ ಮದುವೆಗೆ ಮೊದಲು ಮುಲ್ಕಿಯಲ್ಲಿದ್ದಾಗಲೇ ಒಂದು ಪುಸ್ತಕ ಬಿಡುಗಡೆ ಆಯಿತು, ಅಷ್ಕರ ಕಥೆಗಳು ಅಂತೇಳಿ. ಅದರ ನಂತರ ನಾನು ಮದುವೆ 88 ಮದುವೆ ಆಯಿತು. ಇಲ್ಲಿಗೆ ಬಂದ ನಂತರ ಸಾಂಸಾರಿಕ ಜಂಜಾಟದಲ್ಲಿ ಮುಳುಗಿದ ನಂತರ ಮನೆ ಮಕ್ಕಳು ಅಂತ ಹೇಳಿ ಒಂದು 10 ನಾನು ಏನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ ಅಂತ ಸಾಯ್ತು. ನಾನು ಇಲ್ಲೇ ನಿಲ್ಲಿಸಿಬಿಡ್ತೇನೋ ಅಂತ ಹೇಳಿ ನನಗೆ ಅನ್ನಿಸಿತ್ತು. ಆದರೆ 98 ಈ ಕುಂದಾಪುರದ ಸಮುದಾಯ ಆಗ ತುಂಬ ಚಟುವಟಿಕೆ ಮಾಡ್ತಿದ್ದ ಕಾಲ ಅದು. ಅವರು ಒಂದು ಮಲಯಾಳದ ಇದು ಒಂದು ನಾಟಕವನ್ನು ಮಕ್ಕಳ ಶಿಬಿರ ಮಾಡ್ತಾ ನಾಟಕ ಶಿಬಿರ ಮಾಡ್ತಾಯಿದ್ರು ಅವರು. ಆ ಒಂದು ಗುರುದಕ್ಷಿಣೆ ಅನ್ನುವ ನಾಟಕ ಉಂಟು, ಅದನ್ನು ಅನುವಾದ ಮಾಡಿಕೊಡ್ತೀರಾ ಅಂತ ಕೇಳಿದರು. ಹಾಗೆ ನಾನು ಮತ್ತೆ ಕೂತು 10 ಗ್ಯಾಪಿನ ನಂತರ ಒಂದು ಅನುವಾದ ಮಾಡಿದ್ದೆ. ಅದನ್ನು ರೂಪಾಂತರ ಮಾಡಿದ್ದು ತುಂಬ ಸ್ವತಂತ್ರವಾಗಿ, ತುಂಬ ಹಾಡುಗಳನ್ನೆಲ್ಲ ಹಾಕಿದ್ದೆ ರಂಗ ಪ್ರದರ್ಶನಕ್ಕೋಸ್ಕರ. ಈ ಗುರುದಕ್ಷಿಣೆ ನಾಟಕ ತುಂಬ ಜನಪ್ರಿಯ ಆಯಿತು, ತುಂಬ ಕಡೆ ಅದನ್ನು ಆಡಿದ್ರು. ಆ ಗುರುದಕ್ಷಿಣೆಯ ನಂತರ ನಾನು ಮದುವೆಗೆ ಮೊದಲೇ ಒಂದು ಮಲಯಾಳ ಕಾದಂಬರಿಯನ್ನು ಅನುವಾದ ಮಾಡಿ ಉತ್ಥಾನ ಮಾಸಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದಿತ್ತದು. ಅದನ್ನು ನಾನು ಪುಸ್ತಕ ರೂಪದಲ್ಲಿ ತಂದಿರಲಿಲ್ಲ. ಹಾಗೆ ಅದರ ಮೂಲ ಲೇಖಕರು ವೆಟ್ಟೂರು ರಾಮನಾಯರ್ ಅಂಥೇಳಿ, ಬದುಕಲು ಮರೆತ ಸ್ತ್ರೀ ಅಂತ ಕಾದಂಬರಿಯ ಹೆಸರು. ಅದನ್ನು ನೀವು ಪುಸ್ತಕ ರೂಪದಲ್ಲಿ ತರಬಹುದಲ್ಲ ಅಂತ ಹೇಳಿದರು. ಹಾಗೆ ಅದೊಂದು ಪುಸ್ತಕ ರೂಪದಲ್ಲಿ ತಂದಾಯಿತು. ಹೀಗೆ ಒಂದೊಂದೇ ಕೃತಿ. ಈ ಬದುಕಲು ಮರೆತ ಸ್ತ್ರೀ ತುಂಬ ಜನಪ್ರಿಯ ಆಯಿತು, ತುಂಬ ಜನ ಅದರ ಬಗ್ಗೆ ನನಗೆ ತಿಳಿಸಿದರು. ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ಕೇರಳದಲ್ಲಿ ತ್ರಿಶೂರ್ನಲ್ಲಿ ಮಲಯಾಳದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಲೇಖಕ, ಮಹಾನ್ ಲೇಖಕ ಅವರು MT ವಾಸುದೇವನ್ ನಾಯರ್ ಅಂಥೇಳಿ, ಅವರು ಅದನ್ನು ಬಿಡುಗಡೆ ಮಾಡಿದ್ದರು. ಅವರ ಪರಿಚಯ ಅಲ್ಲಿ ಆಯಿತು. ಅವರು ನಾನು ಅನುವಾದ ಮಾಡ್ತೇನೆ ಅನ್ನುವ ಒಂದು ವಿಷಯವೇ ಅವರಿಗೆ ತುಂಬ ಇಷ್ಟಪಟ್ಟರು. ಅದರ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಅವರು, ಅನುವಾದ ಅನ್ನುವ ಒಂದು ಕಾನ್ಸೆಪ್ಟಿನ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಅವರು ಹೇಳಿದರು. ಅದು ಒಂದು ರೀತಿಯ ಪ್ರೋತ್ಸಾಹ ಆಯಿತು ನನಗೆ. ಅನಂತರ ಅವರದ್ದೇ ಒಂದು ಕಾದಂಬರಿ ಅಸುರವಿತ್ತು ಅಂತ ಅಲ್ಲಿ ಮಲಯಾಳದಲ್ಲಿ ಅದರ ಇದು ಶೀರ್ಷಿಕೆ, ಅದನ್ನು ದುರ್ಬೀಜ ಅನ್ನುವಂತಹ ಒಂದು ಶೀರ್ಷಿಕೆ ಕೊಟ್ಟು 1 ತಗೊಂಡಿದ್ದೇನೆ. ಆರಂಭದಲ್ಲಿ ತುಂಬ, ನೀವು ಹೇಳಿದ ಹಾಗೆ ಅನುವಾದ ಅನ್ನೋದು ಒಂದು ಯಾಂತ್ರಿಕ ಕೆಲಸ ಖಂಡಿತ ಅಲ್ಲ. ಅನೇಕರು ತಿಳ್ಕೊಂಡಿದ್ದಾರೆ ಭಾಷೆ ಗೊತ್ತಿದ್ದರೆ ಅನುವಾದ ಮಾಡ್ಬೋದು ಅಂತ, ಅದು ಸಾಧ್ಯವೇ ಇಲ್ಲ. ಸೃಜನಶೀಲ ಪ್ರತಿಭೆ ಇಲ್ಲದೇ ಇದ್ದರೆ, ನಿಮಗೆ ಬರವಣಿಗೆ ಅನ್ನೋದು ಚೆನ್ನಾಗಿ ಇಲ್ಲದೇ ಇದ್ದರೆ, ಆ ಒಂದು ಅದನ್ನು ಗ್ರಹಿಸಿಕೊಳ್ಳುವ, ಅದರ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲದೇ ಇದ್ದರೆ ಅನುವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅನುವಾದ ಅನ್ನೋದು ಅತ್ಯಂತ ಸೃಜನಶೀಲವಾದ ಕೆಲಸ ಅಂತ ಹೇಳಿ ನಾನು ಯಾವಾಗಲೂ ತಿಳ್ಕೊಂಡಿದ್ದೇನೆ. ಹಾಗೆ ದುರ್ಬೀಜ ಅನ್ನುವ ಒಂದು ಕೃತಿ ಬಂತು, ಅದಕ್ಕೆ ಒಂದಷ್ಟು ಪ್ರಶಸ್ತಿಗಳು ಬಂದವು. ಅನಂತರ ಹೀಗೆ ಮುಂದುವರಿತಾ ಹೋದೆ. ಅದು ಇದು 2000. ಆ ನಂತರ 2002 ಒಂದೆರಡು ಹಿಂದಿ ಕೃತಿಗಳು ಬಂದವು, ಮತ್ತು ಮಲಯಾಳ ಕೃತಿಗಳು, ಹಿಂದಿ ಮಲಯಾಳ ಹೀಗೆ. ಆ ಸಮಯದಲ್ಲೇ ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನಾನು ಅನುವಾದ ಮಾಡ್ತೇನೆ ಅಂತ ಗೊತ್ತಾದ ಕೂಡಲೇ ಅವರು ಕೂಡ ಒಂದು ಇದು ಒಂದು ಕಾದಂಬರಿ ಕೊಟ್ಟರು, ಅದನ್ನು ಮಾಡಿದೆ. ಅನಂತರ ನಮ್ಮ ಕರ್ನಾಟಕ, ಅಂಕಿತ ಮುಂತಾದ ದೊಡ್ಡ ದೊಡ್ಡ ಪ್ರಕಾಶಕರು ಕೂಡ ನನ್ನನ್ನು ಅನುವಾದ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಶುರು ಮಾಡಿದರು. ಹೀಗೆ ಮೇಲಿಂದ ಮೇಲೆ ಕೃತಿಗಳು ಬರ್ತಾ ಹೋದವು. 2011 ನಾನು ಇಂಗ್ಲೀಷ್ನಿಂದ ಗುಡ್ ಅರ್ತ್ ಅನ್ನುವ ಒಂದು ಪುಸ್ತಕ, ಅದು ನೋಬೆಲ್ ಪ್ರಶಸ್ತಿ ವಿಜೇತ ಕೃತಿ, ಅದು
ಪರ್ಲಿಯಸ್ ಬಕ್ ಅಂತ ಹೇಳಿ, ಅದು ಅಲ್ಲಿ ಚೈನೀಸ್ ಬದುಕನ್ನು ಆಕೆ ಬರೀತಾರೆ ಅವರು, ಅಮೆರಿಕನ್ ಲೇಖಕಿ ಆದರೆ ಚೈನೀಸ್ ಬದುಕನ್ನು ಬರೆಯುವ ಬರೆದ ಒಂದು ಕೃತಿ ಅದು, ಸ್ವಲ್ಪ ದೊಡ್ಡ ಕೃತಿ. ಅದಕ್ಕೆ ತುಂಬ ಒಳ್ಳೆ ಹೆಸರು ಬಂತು, ತುಂಬ ವಿಮರ್ಶೆ ಬಂತು ಗುಡ್ ಅರ್ತ್ ಕೃತಿಗೆ. ಹೀಗೆ ಮತ್ತೆ ಮತ್ತೆ ಏನಂದರೆ ವರ್ಷಕ್ಕೆ 3-4 ಬಿಡುವಿಲ್ಲದೆ ಬರೀಲಿಕ್ಕೆ ಶುರು ಮಾಡಿದೆ. ಅಷ್ಟರ ಮಟ್ಟಿಗೆ ನನಗೆ ಬೇರೆಯವರು ಕೇಳ್ತಾ ಕೇಳ್ತಾ ಹೋದರು. ಒಂದು ಕೃತಿ ಆದ ನಂತರ ಇನ್ನೊಂದು ಕೃತಿ, 1 ವರ್ಷಕ್ಕೆ 4-5 ಕೃತಿ ಬಂದದ್ದು ಇದೆ. ಹೀಗೆ ಅನುವಾದದ ಜೊತೆಗೆ ನನ್ನೊಂದಷ್ಟು ಸ್ವತಂತ್ರವಾಗಿಯೂ ನಾನು ಕಥೆಗಳನ್ನು ಕಾದಂಬರಿಯನ್ನು ಕೂಡ ಒಂದು ಬರೆದಿದ್ದೇನೆ. ಮೇಡಮ್, ಈ ಸುದೀರ್ಘ ಪಯಣ, ಈಗ ನಿಮ್ಮ ಸಾಹಿತ್ಯಿಕ ಪಯಣ ಅನ್ನೋದು ಇಷ್ಟು ವರ್ಷಗಳ ಪಯಣದಲ್ಲಿ 80+ ಕೃತಿಗಳನ್ನು ಪ್ರಕಟಿಸಿದಿರಿ. ಸ್ವತಂತ್ರ ಇರ್ಬೋದು, ಅನುವಾದಿತ ಇರ್ಬೋದು, ಸಾಲೇಖಕರ ಜೊತೆಗಿರ್ಬೋದು, ಮತ್ತು 10+ ಕೃತಿಗಳು ಪ್ರಕಟಣೆ ಹಂತದಲ್ಲಿದೆ ಅಂತ ಹೇಳಿದ್ದೀನಿ. ಇದೊಂದು ಸಾಹಿತ್ಯಕ ಇದರಲ್ಲಿ ತೊಡಗಿಸ್ಕೊಳ್ಳೋದಂತ ಹೇಳಿದ್ರೆ, ಅಥವಾ ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಂದ್ರೆ ಅದೊಂದು ಧ್ಯಾನ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನಿಮಗದು ಹೇಗೆ ಸಾಧ್ಯ ಆಯಿತು ಈಗ ಸುದೀರ್ಘಾವಧಿಯಲ್ಲಿ ಅಂತೇಳಿ? ಹೌದು, ಇದೊಂದು ಧ್ಯಾನ ಸ್ಥಿತಿಯೇ. ಬರವಣಿಗೆ ಅನ್ನೋದು ಒಂದು ತಪಸ್ಸಿನ ಹಾಗೆ, ಧ್ಯಾನ ಸ್ಥಿತಿ ಇದ್ದಾಗೆ. ಅನೇಕರು ನನ್ನ ಹತ್ರ ಕೇಳಿದರು, ನೀವು ಎಲ್ಲವನ್ನು ಹೇಗೆ ನಿಭಾಯಿಸ್ತೀರಾ ಅಂತ ಕೇಳ್ತಾರೆ. ಅಂದರೆ ಮನೆಯಲ್ಲಿ ಕೆಲಸ ಮಾಡಬೇಕು, ಕಾಲೇಜಲ್ಲಿ ಕೆಲಸ ಮಾಡಬೇಕು. ಕಾಲೇಜಲ್ಲಿ ಕೆಲಸ ಅಂತ ಹೇಳಿದ ಕೂಡಲೇ ಬರೀ ಟೀಚಿಂಗ್ ಮಾತ್ರ ಅಲ್ಲ, ಕ್ಲಾಸ್ ರೂಮ್ ಕೆಲಸ ಮಾತ್ರ ಅಲ್ಲ, ತುಂಬ ಇತರ ಜವಾಬ್ದಾರಿಗಳು ತುಂಬ ಇವೆ ನೋಡಿ. ಮಕ್ಕಳ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅದನ್ನು ನೋಡ್ಕೊಳ್ಬೇಕು. ಇದು ನನಗೆ ಸಂಗೀತದಲ್ಲಿ ಕೂಡ, ಸಂಗೀತ, ನಾಟಕ, ನೃತ್ಯ, ಹೀಗೆ ಕಲೆಯಲ್ಲಿ ಕೂಡ ನನಗೆ ತುಂಬ ಆಸಕ್ತಿ. ಆದ್ದರಿಂದ ನನಗೆ ಫೈನ್ ಆರ್ಟ್ಸಿನ ಜವಾಬ್ದಾರಿ ಇತ್ತು. ಹೀಗೆ ನಾಟಕ ನೋಡಿದ, ನಾಟಕದಲ್ಲಿ ತುಂಬ ಆಸಕ್ತಿ. ನಾಟಕ ಎಲ್ಲಿ ನೋಡಿದರೂ ಕೂಡ ಅದರ ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡಿದೆ, ಪತ್ರಿಕೆಯಲ್ಲಿ ಪ್ರಕಟಿಸ್ಲಿಕ್ಕೆ ಶುರು ಮಾಡಿದೆ. ಅನಂತರ ಏನಂದರೆ, ನಾಟಕಕ್ಕೆ ವಿಮರ್ಶೆ ಬರಲಿಕ್ಕೆ ಉಡುಪಿಯಿಂದ ಅಲ್ಲಿಂದ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ಪ್ರತಿ ವರ್ಷ ನಡೀತದಲ್ಲ, ಅದಕ್ಕೂ ಕರೀತಾರೆ. ಹೀಗೆ ಎಲ್ಲ ಬರೆಯುವ ಜವಾಬ್ದಾರಿ ಜಾಸ್ತಿ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಇದು ಹೇಗೆ ನೀವು ನಿಭಾಯಿಸ್ತೀರಿ ಅಂತ ಕೇಳಿದರು. ಅದಕ್ಕೆ ನಾನು ಹೇಳುವ ಉತ್ತರ ಒಂದೇ, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀರಲ್ಲ, ನೀವು ಅನವಶ್ಯಕ ಏನು ಹಾಳು ಹರಟೆಯಲ್ಲೋ ಅಥವಾ ಅನವಶ್ಯಕವಾಗಿ ಟೈಮನ್ನು ಸ್ಪೆಂಡ್ ಮಾಡೋದು, ಅದಕ್ಕಿಂತ ಹೇಗೆ ಎಲ್ಲಿ ನೀವು ನಿಮ್ಮ ವಿರಾಮ ಕಾಲವನ್ನು ಸದುಪಯೋಗ ಮಾಡಿಕೊಳ್ಬೋದು ಅಂತ ನೀವು ನೋಡ್ತಾ ಇರಬೇಕು. ಈಗ ಕ್ಲಾಸ್ ರೂಮ್ ಟೀಚಿಂಗ್ ಅಂತ ಹೇಳಿದ ಕೂಡಲೇ ಅದಕ್ಕೂ ಕೂಡ ಸಾಕಷ್ಟು ತಯಾರಿ ಬೇಕಾಗುತ್ತೆ. ನಾನೇನು ಮಾಡ್ತಿದ್ದೆ ಅಂದರೆ, ಕಾಲೇಜಿಂದ ಮನೆ ತನಕ ಸುಮಾರು 1.5 ಕಿಲೋಮೀಟರ್ ಆಗುತ್ತೆ, ನಡ್ಕೊಂಡು ಬರೋದು. ಸಂಜೆ ಬರುವಾಗ ನಾಳೆ ಪಾಠದಲ್ಲಿ ಏನು ಹೇಳಬೇಕು ಅಂತ ಆಲೋಚನೆ ಮಾಡ್ತೇನೆ. ಇದು ಅಂದರೆ ಮ್ಯಾನೇಜ್ಮೆಂಟ್ ಅಂತ ಹೇಳುವುದಕ್ಕೆ ನಾನು ಹೇಳೋದು. ಮಲಗಿದಾಗ ನಿದ್ರೆ ಬಾರದಿದ್ದ ಎಚ್ಚರದ ಕ್ಷಣಗಳಲ್ಲಿ ಕೂಡ ನಾಳೆ ಏನು ಮಾಡಬೇಕು, ನಾಳೆ ಏನು ಬರೀಬೇಕು, ಹೇಗೆ ಬರೀಬೇಕು. ಇದರ ಮಧ್ಯೆ ನನಗೆ ತುಂಬ ಕಡೆ ಭಾಷಣಕ್ಕೆ ಕರೀತಿದ್ರು. ಆ ಭಾಷಣಕ್ಕೂ ಕೂಡ ತಯಾರಿ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾಳೆ ಏನು ಹೇಳಬೇಕು ಇದನ್ನು ನಾನು ಮುಂದಾಗಿ ಆಲೋಚನೆ ಮಾಡ್ತಾನೆ ಇರ್ತೇನೆ. ಹಾಗೆ ಅಂತ ಹೇಳಿ ನಾನು ನನ್ನ ಕುಟುಂಬದ ಜೊತೆಗೆ ಕೂಡ ಕಳೀತೇನೆ, ನನ್ನ ಗಂಡನ ಜೊತೆಗೆ, ಮಕ್ಕಳ ಜೊತೆಗೆ, ಅವ್ರ ಜೊತೆಗೂ ಸೇರ್ತೇನೆ. ಹೊರಗೆ ಅವರಿಗೆಲ್ಲ ಹೊರಗೆ ಹೋಗೋದಂದರೆ ತುಂಬ ಇಷ್ಟ, ಪಾರ್ಕಿಗೋ ಬೀಚಿಗೋ, ಅವ್ರ ಜೊತೆಗೆ ಅದಕ್ಕೂ ಹೋಗ್ತೇನೆ. ಇದೆಲ್ಲದಕ್ಕೂ ಕಾರಣ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ. ಈ ಟೈಮ್ನಲ್ಲಿ ನಾನು ಇದು ಮಾಡ್ತೇನೆ, ಅಥವಾ ಎಲ್ಲಿ ಒಂದು ಸಣ್ಣ ಗ್ಯಾಪ್ ಸಿಗುತ್ತೋ ಅಲ್ಲಿ ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತೇನೆ. ಪುಸ್ತಕ ವಿಮರ್ಶೆಗೆ ಈಗೀಗಂತೂ ತುಂಬ ಪುಸ್ತಕ ವಿಮರ್ಶೆಗೆ ತುಂಬ ಡಿಮ್ಯಾಂಡ್ ಇದೆ, ತುಂಬ ಪುಸ್ತಕಗಳು ಬರ್ತಾನೆ ಇರ್ತವೆ. ಅಂದರೆ ಓದುವಾಗ ಎಲ್ಲಿ ಹೋದಾಗ ಎಲ್ಲ ನನ್ನ ಬ್ಯಾಗಲ್ಲಿ ಒಂದು ಪುಸ್ತಕ ಇರುತ್ತೆ, ಎಲ್ಲಿ ಯಾರು ಸ್ವಲ್ಪ ಸಮಯ ಸಿಕ್ಕಿದ್ರೆ ಓದೋಣ ಅಂತ. ಹೀಗೆಲ್ಲ ಅಂದರೆ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಉಂಟದು. ನಮ್ಮ ಎಲ್ಲ ಕೃತಿಗಳಲ್ಲಿ ಇದು ಸ್ತ್ರೀ ಸಂವೇದನೆಗಳು ಜಾಸ್ತಿ ಕಾಣಿಸ್ಕೊಳ್ತದೆ. ತಮ್ಮ ಇಷ್ಟದ ವಿಷಯ ಕೂಡ ಅದೇ ಅಂತ ಅನಿಸುತ್ತೆ, ಯಾಕಂದರೆ ತಾವು PhD ಕೂಡ ಅದರಲ್ಲಿ ಮಾಡಿದ್ದೀರಿ. ಆ ಬಗ್ಗೆ ಹೇಳೋದಾದರೆ ಈ ಸ್ತ್ರೀ ಸಂವೇದನೆ ಅಂತ ಹೇಳಿ ನನಗೆ ಆರಂಭದಲ್ಲಿ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಚಿಕ್ಕವಳಿರುವಾಗಲೇ ಮನೆಯಲ್ಲಿ ಆ ಒಂದು ತಾರತಮ್ಯ, ಈ ಮಹಿಳೆಯರು ಮತ್ತು ಪುರುಷರು ಅನ್ನುವ ಒಂದು ತಾರತಮ್ಯ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ನನಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತ ನಾನು ಆಲೋಚನೆ ಮಾಡಿರಲಿಲ್ಲ. ಮಹಿಳೆಯರು ಕೆಳಗೆ, ಪುರುಷರು ಮೇಲೆ, ಎಲ್ಲ ಸಂಪ್ರದಾಯಗಳಲ್ಲಿ ಕೂಡ, ಎಲ್ಲ ಪದ್ಧತಿಗಳಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಕೆಳಗಿನ ಸ್ಥಾನ ಓದುವ ವಿಷಯದಲ್ಲೇ ಇರ್ಬೋದು,
ಮನೆ ಕೆಲಸ ಎಲ್ಲ ಮಾಡಿದ ನಂತರ ಸಮಯ ಇದ್ದರೆ ಓದಿ, ಇಲ್ದಿದ್ದೆ ಬೇಡ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಡ, ಯಾಕಂದರೆ ಮುಂದೆ ಮದುವೆಯಾಗಿ ಮನೆಯಲ್ಲಿರುವವರು. ಈ ರೀತಿಯ ಒಂದು ಇದು ತಾರತಮ್ಯ ಮನೆಯಲ್ಲೂ ಹಳ್ಳಿಯ ಬೇರೆ ಮನೆಗಳಲ್ಲೂ ಎಲ್ಲ ಕಡೆ ನಾನು ನೋಡಿದೆ. ಗಂಡಸರು ಊಟ ಮಾಡಿದ ನಂತರ ಮುಂದೆ ಹೆಂಗಸರು ಊಟ ಅವರಿಗೆ ಬಡಿಸಿ ಅವರ ಊಟ ಮುಗಿದ ನಂತರ ನಾವು ಮಾಡಬೇಕು. ಗಂಡಸರಿಗೆ ಒಳ್ಳೆಯ ಐಟಮ್ಮು, ಹೆಂಗಸರಿಗೆ ಇದು ನಾನು ಗಮನಿಸಿದ್ದು. ನಾನು ಅದನ್ನು ಹಾಗೆ ಹೀಗೆ ಇದು ಅಂಥೇಳಿ ಆಗ ತಿಳ್ಕೊಂಡಿದ್ದೆ. ಮುಂದೆ ನಾನು ಈ ಆ್ಯಕ್ಟಿವ್ ಆಗಿ ಯಾವಾಗ ಬರಲಿಕ್ಕೆ ಶುರು ಮಾಡಿದ್ನೋ ಆಗ ನನಗೆ ಓದುತ್ತಾ ಓದ್ತಾ, ಅಂದರೆ ನಾನು ಇಂಗ್ಲೀಷ್ ಸಾಹಿತ್ಯ ಓದಿ ಇಂಗ್ಲೀಷ್ ಕೆಲವು ಕೃತಿಗಳನ್ನು, ಈ ಸಿಮಂದಿ ಬುವಾ ಅಂತ ಹೇಳಿ ಒಬ್ಬರಿದ್ದಾರೆ, ಅವರು ಮಹಾನ್ ಸ್ತ್ರೀವಾದಿ ಲೇಖಕಿ, 19th century ಕೊನೆಗೆ ಅವರು ಭಾಳ ದೊಡ್ಡ ಒಂದು ಸೆಕೆಂಡ್ ಸೆಕ್ಸ್ ಅನ್ನುವಂಥ ಒಂದು ಕೃತಿ ಬರೆದ್ರು, ಭಾಳ ದೊಡ್ಡ ಕೃತಿ ಅದು. ಅದನ್ನೆಲ್ಲ ಓದಿದಾಗ, ಹಾಗೆ ಕೆಲವು ಕೃತಿಗಳನ್ನು ಓದಿದಾಗ, ಓ ಇದೊಂದು ಪುರುಷ ಪ್ರಧಾನ ಸಮಾಜ, ಬರೀ ಭಾರತ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲೇ ಎಲ್ಲಿ ನೋಡಿದರೂ ಇರೋದು ಬರೀ ಪುರುಷ ಪ್ರಧಾನ ಸಮಾಜ ಅಂಥೇಳಿ ನನಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಹಾಗೆ ನಾನು ಹಿಂದಿನ ಅನುಭವಗಳನ್ನು ಅದರ ಜೊತೆಗೆ ಇದನ್ನು ಹೋಲಿಸಿ ನೋಡಿದಾಗ, ಹೌದು ಇದು ನಿಜ, ನಮ್ಮ ಸುತ್ತಮುತ್ತ ಎಲ್ಲ ಇರುವಂಥದ್ದೇ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಮಹಿಳೆಯರಿಗೆ ಈ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ, ಅವರನ್ನು ಸಮಾನ ದೃಷ್ಟಿಯಿಂದ ನೋಡ್ತಾ ಇಲ್ಲ ಸಮಾಜ ಒಂದು ರೀತಿಯಲ್ಲಿ. ಅದು ಇವತ್ತು ನಾವು ಏನು ಹೇಳ್ತೀವಿ, ಇದು ಅತ್ಯಾಚಾರ, ಅದನ್ನು ಒಪ್ಪಿಕೊಳ್ತೀವಿ. ಅತ್ಯಾಚಾರದಿಂದಾಗಿ ಮಹಿಳೆಯರಿಗೆ ಅನ್ಯಾಯ, ಅತ್ಯಾಚಾರ ಮಾತ್ರ ಅಲ್ಲ, ಸೂಕ್ಷ್ಮವಾಗಿ ಗಮನಿಸಿದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ನಾನು ನಿಧಾನವಾಗಿ ಅದರ ಬಗ್ಗೆ ಲೇಖನಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಪತ್ರಿಕೆಗಳಲ್ಲಿ ಪ್ರಕಟ ಆಯಿತು. ಹೇಗೆ ಹೆಣ್ಣು ಶಿಕ್ಷಣ ಪಡೆದು ಹೊರಗೆ ಬರಬೇಕು, ಮನೆಯಿಂದ ಹೊರಗೆ ಬಂದು ಸಮಾಜದೊಂದಿಗೆ ಬೆರಿಬೇಕು ಮತ್ತು ತನ್ನ ಅಸ್ತಿತ್ವವನ್ನು, ತನ್ನ ಅಸ್ಮಿತೆಯನ್ನು ಸ್ಥಾಪಿಸಿಕೊಳ್ಬೇಕು, ಹಾಗಿದ್ದರೆ ಮಾತ್ರ ಒಂದು ರೀತಿಯ ಸಮಾನತೆಯ ಮೇಲೆ ಇರುವಂತಹ ನಿಂತಹ ಒಂದು ಸಮಾಜ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಅನ್ನುವ ಒಂದು ನಿಲುವನ್ನು ಇಟ್ಟುಕೊಂಡು ನಾನು ಲೇಖನಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಅದೇ ರೀತಿ ಮುಂದೆ ಅಂಥ ಕೃತಿಗಳನ್ನು ಅನುವಾದ ಮಾಡಲಿಕ್ಕೆ ಶುರು ಮಾಡಿದೆ. ಏನು ಸಮಾನತೆ, ಇನ್ನು ಸ್ತ್ರೀವಾದ ಅಂತ ಹೇಳಿದ ಕೂಡಲೇ ಬಹಳ ತಪ್ಪು ಕಲ್ಪನೆ ನಮ್ಮ ಸಮಾಜದಲ್ಲಿದೆ. ಅಂದರೆ ಸ್ತ್ರೀವಾದ ಅಂತ ಹೇಳಿದ ಕೂಡಲೇ ಅದು ಸ್ವೇಚ್ಛೆಯ ಮಹಿಳೆಯರು ಸ್ವೇಚ್ಛೆಯಿಂದ ಇರಲಿಕ್ಕೆ ಬಿಡಬೇಕು ಸಮಾಜ ಅಂತ ಹೇಳೋದು ಅಂತ. ಇನ್ನೊಂದು ಸ್ತ್ರೀವಾದದಲ್ಲಿ ಕೂಡ ಬೇರೆ ಬೇರೆ ವರ್ಗಗಳಿವೆ. ಒಂದು ಏನು ಬಹಳ ಇಡೀ ಒಂದು ಬದಲಾವಣೆ ಆಗಬೇಕು ಸಮಾಜದಲ್ಲಿ, ಮಹಿಳೆಯರ ಸ್ಥಾನದಲ್ಲಿ ಪೂರ್ತಿ ಬದಲಾವಣೆ ಆಗಬೇಕು, ಸಮಾನತೆ ಅಂತ ಹೇಳಿದ ಮೇಲೆ ಗಂಡಸರ ಹಾಗೆ ಹೆಂಗಸರಿರಬೇಕು, ಒಂದು ಉಗ್ರ ಸ್ತ್ರೀವಾದ ಅಂತ ಹೇಳ್ಬೋದು ಅಂಥದ್ದು ಇದೆ. ಮದುವೆ ಬೇಡ, ತಾಯ್ತನ ಬೇಡ, ಮದುವೆಯಿಂದಾಗಿ ಹೆಣ್ಣಿನ ಮೇಲೆ ಅನ್ಯಾಯ ಜಾಸ್ತಿ ಆಗ್ತದೆ, ಅದರಿಂದ ಮದುವೆಯೇ ಬೇಡ. ಸಲಿಂಗವಾಗಿ ಇರ್ಬೋದು, ಸಲಿಂಗ ಏನು ಸಂಬಂಧಗಳ ಜೊತೆಗೆ ಇರ್ಬೋದು, ತಾಯ್ತನ ಬೇಡ, ಈ ರೀತಿಯ ಒಂದು ವಾದ ಉಂಟು. ಇದು ನನ್ನದಲ್ಲ, ನನ್ನ ಸ್ತ್ರೀವಾದದಲ್ಲಿ ನಾನು ತಿಳಿದುಕೊಂಡಂತಹೇ ಸ್ತ್ರೀವಾದ ಅಂತ ಹೇಳಿದರೆ ಸಮಾನತೆ ಇರಬೇಕು, ಹೆಂಗಸರಿಗೆ ಅನ್ಯಾಯ ಆಗಬಾರದು. ಉದಾಹರಣೆಗೆ ವೈಫ್ ಬೀಟಿಂಗ್, ಹೆಂಗಸರನ್ನು ಕುಡಿದು ಬಂದು ಹೊಡೆಯುವುದು, ಪಕ್ಕದ ಮನೆಯವರು ನೋಡ್ತಾ ಸುಮ್ಮನೆ ಇರ್ತ, ಅದು 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 ಸಹಜ. ಗಂಡ ಹೆಂಡತಿಯನ್ನು ಹೊಡೆದ್ರೆ ನಾವು ಅದರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಅಂದರೆ ಇದು ಒಪ್ಪಿತ ಒಂದು ವಿಚಾರ ಆಗಿಬಿಟ್ಟಿದೆ. ಗಂಡ ಹೆಂಡತಿಯನ್ನು ಹೊಡೆಯೋದಿರ್ಬೋದು ಅಥವಾ ಎಲ್ಲ ಹೆಂಡತಿ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಹಾಕಿ ಹೋಗ್ಬೋದಿರ್ಬೋದು, ಇದೆಲ್ಲವನ್ನೂ ಸಮಾಜ ಒಪ್ಪಿಕೊಳ್ಳುತ್ತೆ. ಈ ರೀತಿಯ ಅನ್ಯಾಯ ಆಗಬಾರ್ದು, ಸಮಾನ ಅವಕಾಶಗಳು ಅವಳಿಗೆ ಸಿಗಬೇಕು. ಅವಳಿಗೆ ಯಾಕೆ ಶಿಕ್ಷಣ ಅಂತ ಹೇಳಿ, ಹಿಂದಿನ ಕಾಲದಲ್ಲಿ ನೋಡಿ, ಒಂದು 100 ಹಿಂದೆ ಸ್ತ್ರೀಯರಿಗೆ ಶಿಕ್ಷಣ ಬೇಡ ಅನ್ನೋದು ಎಲ್ಲರೂ ಕೂಡ ಅದನ್ನು ಒಪ್ಪಿಕೊಂಡಿದ್ದರು. ಈಗ ಈ ಒಂದು ವಾದ ಶುರುವಾದ ನಂತರ ಸ್ವಲ್ಪ ಬದಲಾವಣೆ ಆಗಿದೆ, ಸಾಕಷ್ಟು ಅವಕಾಶಗಳು ಸ್ತ್ರೀಯರಿಗೆ ಸಿಗ್ತಾ ಇದೆ, ಶಿಕ್ಷಣ ಒಂದು ಒಪ್ಪಿತ ವಿಚಾರ ಆಗಿಬಿಟ್ಟಿದೆ, ಉದ್ಯೋಗ ಸಿಕ್ಕಿದೆ, ಒಂದಷ್ಟು ಬದಲಾವಣೆ ಆಗಿದೆ. ಆದ್ದರಿಂದ ಈ ರೀತಿಯ ಬದಲಾವಣೆಗಳು, ಅವಕಾಶಗಳು ಹೆಂಗಸಿಗೆ ಸಿಗಬೇಕು ಅನ್ನೋದು ನನ್ನ ವಾದ ಅಷ್ಟೇ ಹೊರತು ಏನು ಮದುವೆ ಬೇಡ. ಯಾಕಂದರೆ ಭಾರತೀಯ ಸ್ಥಿತಿಯನ್ನು ನೋಡೋದಾದರೆ, ಭಾರತೀಯ ಸಂಸ್ಕೃತಿಯಲ್ಲಿರೋ ಸಮಾಜದಲ್ಲಿ ಕುಟುಂಬದ ಮೇಲೆ ನಿಂತ ಒಂದು ಸಮಾಜ ಅದು.
ಈ ಕುಟುಂಬವನ್ನು ಉಳಿಸಿಕೊಂಡು ಪುರುಷರನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಅವರಿಗೆ ಅರ್ಥ ಮಾಡಿಸಿ ಒಂದು ಒಳ್ಳೆಯ ಕುಟುಂಬವನ್ನು ಮತ್ತು ಆ ಮೂಲಕ ಒಳ್ಳೆಯ ಸಮಾಜವನ್ನು ಸೃಷ್ಟಿಸಲಿಕ್ಕೆ ಸ್ತ್ರೀವಾದ ಸಹಾಯ ಆಗಬೇಕು. ಅನೇಕ ಪುರುಷರು ಅದನ್ನು ಒಪ್ಪುವುದಿಲ್ಲ, ಇವತ್ತು ಕೂಡ ಒಪ್ಪುವುದಿಲ್ಲ, ಸಮಾನತೆಯನ್ನು ಒಪ್ಪುವುದಿಲ್ಲ. ಈಗ ಇದ್ದ ಹಾಗೆ ಇರಲಿ, ಯಾಕಂದರೆ ಸಂಪ್ರದಾಯದ ಹೆಸರಿನಲ್ಲಿ ಸ್ತ್ರೀ ಮನೆಯೊಳಗೆ ಕೆಲಸ ಮಾಡಿಕೊಂಡಿರಲಿ. ಇವಾಗ ಏನಾಗಿದೆ ಅಂದರೆ ಉದ್ಯೋಗವೂ ಬೇಕು ಅಂತ ಹೋದರೆ ಎರಡು ಕಡೆ ಎರಡು ದೋಣಿಯಲ್ಲಿ ಮಹಿಳೆಯರು ಕಾಲಿಡಬೇಕಾಗತ್ತೆ, ಕಷ್ಟ ಆಗುತ್ತೆ ಅವರಿಗೆ. ಇದನ್ನು ಇವತ್ತು ಕೂಡ ಅನೇಕ ಪುರುಷರು ಒಪ್ಪುವುದಿಲ್ಲ. ಮನೆಯಲ್ಲೂ ಕೆಲಸ ಮಾಡು, ಹೊರಗೂ ಕೆಲಸ ಮಾಡು, ಬೇಕಾದರೆ ನಿಮಗೆ ಹೊರಗೆ ಹೋಗಲಿಕ್ಕೆ ಪರ್ಮಿಷನ್ ಕೊಡ್ತೇನೆ. ಇಷ್ಟೇ ಇವತ್ತಿನ ಸ್ಥಿತಿ, ಇಷ್ಟೇ. ಅದೇ ಹೇಳೋದು, ಇನ್ನೊಂದು ವರ್ಗದ ಸ್ತ್ರೀಯರು ಏನು ಹೇಳೋದಂದರೆ ಈ ರೀತಿ ಇರಬಾರ್ದು. ವಿವಾಹ ಅನ್ನೋದು ಹೆಣ್ಣನ್ನು ಮನೆಯೊಳಗೆ ಬಂಧಿಸುತ್ತೆ. ಹೊರಗೆ ಹೋಗಲಿಕ್ಕೆ ಅವಕಾಶ ಕೊಟ್ಟರೂ ಕೂಡ ಒಳಗೆಯೂ ಅವಳು ಮಾಡಬೇಕಾಗತ್ತೆ. ಆದ್ದರಿಂದ ಈ ಎಲ್ಲದನ್ನು ಅವಾಯ್ಡ್ ಮಾಡಬೇಕಿದ್ರೆ ಅವಳು ಮದುವೆ ಆಗದೆ ಕೂತ್ಕೊಳ್ಬೇಕು. ಇದೆಲ್ಲ ಒಂದು ವರ್ಗದ ಸ್ತ್ರೀಯರು ಹೇಳುವಂಥ ವಿಚಾರ. ಅದು ನನಗೆ ಏನು ಅನ್ನಿಸ್ತದಂದರೆ ಆ ರೀತಿ ಮದುವೆ ಬೇಡ, ತಾಯ್ತನ ಬೇಡ. ತಾಯ್ತನ ಅನ್ನೋದು ಹೆಣ್ಣಿಗೆ ಒಂದು ಅದು ವರಪ್ರಸಾದ, ಅಷ್ಟು ಒಳ್ಳೆಯ ಒಂದು ಅವಕಾಶ ಅದು. ಅದನ್ನು ಬೇಡ ಅಂತ ಹೇಳೋದಕ್ಕಿಂತ ಬದಲಾವಣೆ ಅನ್ನೋದು ಇವತ್ತು ನಾಳೆ ಆಗೋದಿಲ್ಲ. ಸಾವಿರಾರು ವರ್ಷಗಳಿಂದ ಸಮಾಜ ಇದೇ ರೀತಿ ಬಂದಿದೆ. ಹೆಣ್ಣು ಮನೆಯೊಳಗೆ ಒಳಗಿನ ಕೆಲಸವನ್ನು ಮಾಡೋದು, ಗಂಡು ಮನೆ ಹೊರಗಿನ ಕೆಲಸವನ್ನು, ಇದು ಶ್ರಮ ವಿಭಜನೆ. ಇದೆಲ್ಲ ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ಒಂದು ಸಂಪ್ರದಾಯವನ್ನು ಇವತ್ತು ನಾಳೆಯಲ್ಲಿ ನಾವು ಕ್ರಾಂತಿ ಮಾಡಿ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಆಗಬಹುದು ಬದಲಾವಣೆ, ಇವತ್ತು ನಾವು ಸ್ವಲ್ಪ ಕಷ್ಟ ಪಡಬೇಕಾಗ್ಬೋದು. ಆದರೆ ಮುಂದಿನ ಏನು ತಲೆಮಾರಿನವರಿಗೆ ಒಂದಷ್ಟು ಇನ್ನಷ್ಟು ಬದಲಾವಣೆಗಳು ಇವತ್ತೇ ನಾವು ಸ್ವಲ್ಪ ನೋಡ್ಬೋದು. ಕೆಲವು ಯುವ ಜನರಲ್ಲಿ ಆ ಒಂದು ಅರಿವು ಮೂಡಿದೆ. ನಾವು ಎಲ್ಲವನ್ನೂ ಕೂಡ ಹೆಂಡತಿಯನ್ನು ಮನೆ ಕೆಲಸದ ಗುಲಾಮಳನ್ನಾಗಿ ಮಾಡಬಾರ್ದು, ನಾವು ಕೆಲಸಕ್ಕೆ ಸೇರ್ತೇವೆ ಅನ್ನುವಂಥ ಒಂದು ಮನಸ್ಥಿತಿ ಯುವಕರಲ್ಲಿ ಬಂದಿದೆ. ಇವತ್ತು ಅನೇಕರು ಮಾಡ್ತಾರೆ. ಇವತ್ತು ಈ ರೀತಿಯ ಬದಲಾವಣೆ ಮುಂದೆ ಆಗಬಹುದು, ಮುಂದೊಂದು ದಿನ ಆಗಬಹುದು, ನಿಧಾನವಾಗಿ. ಯಾಕಂದರೆ ಸಾವಿರ ವರ್ಷಗಳ ಒಂದು ಸಂಪ್ರದಾಯವನ್ನು ಅಷ್ಟು ಬೇಗ ನಾವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದು ಈ ರೀತಿಯ ಒಂದು ಸ್ತ್ರೀವಾದ ನನ್ನದು ಸಮಾನ ಅವಕಾಶಗಳು ಸಿಗಬೇಕು ಅಂಥೇಳಿ ಅಂದರೆ ಸಮಾಜದಲ್ಲಿ. ಅದೇ ರೀತಿ ಹೆಣ್ಣನ್ನು ಗೌರವದಿಂದ ನೋಡಬೇಕು. ನೀವು ಪಿ ಎಚ್ ಡಿ ಥೀಸಿಸಲ್ಲಿ ಸ್ತ್ರೀವಾದ ಚಿಂತನೆಯನ್ನು, ಅದು ಇಬ್ಬರು ಜ್ಞಾನಪೀಠ ಪುರಸ್ಕೃತರ ಕೃತಿಗಳಲ್ಲಿ ಸ್ತ್ರೀವಾದ ಚಿಂತನೆಯನ್ನು ನೀವು ನೋಡಿದಿರಿ, ಅಂದರೆ ಆ ಕೃತಿಗಳು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ನಾನು ಆರಂಭದಲ್ಲಿ ಹೇಳಿದ್ದೆ, ಹೈಸ್ಕೂಲಲ್ಲಿರುವಾಗಲೇ ಶಿವರಾಮ ಕಾರಂತರ ಕಾದಂಬರಿಗಳನ್ನು ಓದಿದ್ದೆ ಅಂತ. ಆಗ ನಾನು ಅಷ್ಟು ಆಳವಾಗಿ ಏನು ಓದ್ಕೊಂಡಿರಲಿಲ್ಲ. ಆದರೆ ನಾನು ಈ ಬರೀಲಿಕ್ಕೆ ಶುರು ಮಾಡಿದ್ನಲ್ಲ, ಆಗ ಕಾರಂತರ ಕೃತಿಗಳ ಬಗ್ಗೆ ಮತ್ತೆ ಮತ್ತೆ ಅದರ ವಿಮರ್ಶೆಗಳನ್ನೆಲ್ಲ ಓದ್ತಾ ಇದ್ದೆ. ನನಗೆ ಅನ್ನಿಸ್ತು ಕಾರಂತರ ಕಾದಂಬರಿಗಳಲ್ಲಿ ತುಂಬ ಏನು ಸ್ತ್ರೀಪರ ಕಾಳಜಿ ತುಂಬ ಇದೆ ಅಂಥೇಳಿ. ಈ ನಾನು ಸ್ತ್ರೀವಾದ ಅಂತ ಹೇಳುವಾಗ ಸ್ತ್ರೀಯರಿಗೆ ಅನ್ಯಾಯ ಆಗಬಾರದು ಅಂಥ ಒಂದು ಸಮಾಜ ಸೃಷ್ಟಿಯಾಗಬೇಕು ಅಂತ ಹೇಳಿದೆ. ಈ ಕಾರಂತರ ಕಾದಂಬರಿಗಳಲ್ಲಿ ಇಂಥ ಒಂದು ಮಾತುಗಳು, ಇಂಥ ಮಾತುಗಳು ಸ್ತ್ರೀಯರನ್ನು ಕೆಳಮಟ್ಟದವರು ಅಂತ ನೋಡಬಾರದು ಅನ್ನುವಂಥ ವಾದಗಳು ತುಂಬ ಇವೆ. ಹಲವು ಕಾದಂಬರಿಗಳಲ್ಲಿ ನಾನು ನೋಡಿದೆ. ನನಗೆ ಅನ್ನಿಸ್ತು ಈ ಪುರುಷರು ಕೂಡ ಸ್ತ್ರೀಯರನ್ನು ಏನು ಬೆಂಬಲಿಸಿದವರು ಇದ್ದಾರೆ. ಸ್ತ್ರೀಯರ ವಾದವನ್ನು, ಈ ಸ್ತ್ರೀವಾದವನ್ನು ಬೆಂಬಲಿಸಿದವರು ನಿಜವಾಗಿ ನೋಡಬೇಕಿದ್ರೆ ಆರಂಭಿಸಿದವರೇ ಪುರುಷರು. ಸ್ತ್ರೀಯರಿಗೆ ಅನ್ಯಾಯ ಆಗಬಾರದಂತ ರಾಜಾರಾಮ್ ಮೋಹನ್ ರಾಯರಿಂದ ತೊಡಗಿ ಇನ್ನೂ ಅನೇಕರು ಏನು ಸ್ತ್ರೀಯರಿಗೆ ಅವರಿಗೆ ಶಿಕ್ಷಣ ಸಿಗಬೇಕು, ಅವರಿಗೆ ಅವಕಾಶಗಳು ಸಿಗಬೇಕು ಅಂತ ವಾದಿಸಿದವರು ಆರಂಭದಲ್ಲೇ ಇದ್ದಾರೆ. ಇಂಗ್ಲೀಷ್ನಲ್ಲೂ ಇದ್ದಾರೆ, ಜಾನ್ ಸ್ಟುವರ್ಟ್ ಮಿಲ್ ಇಂಥವರೆಲ್ಲ ಇದು ಪುರುಷ ಸ್ತ್ರೀವಾದಿಗಳು ಅಂತ ಹೇಳ್ಬೋದು ಅವರನ್ನು. ಈ ಸ್ತ್ರೀವಾದಿಗಳು ಅಂತ ಹೇಳಿಕೊಳ್ಳಿ ಸ್ತ್ರೀಯರೇ ಆಗಬೇಕಂತ ಇಲ್ಲ. ಸಾಕಷ್ಟು ಮಂದಿ ಪುರುಷರು ಅಂದರೆ ಸ್ವಲ್ಪ ಪ್ರಜ್ಞಾವಂತ ಮನಸ್ಸಿರುವ ಪುರುಷರು ಇದನ್ನು ಅಂದರೆ ಸ್ತ್ರೀವಾದ ಅಂದರೆ ಏನು, ಮಾನವತಾವಾದ ಅಷ್ಟೇ. ಮಾನವರನ್ನು ಸಮಾನವಾಗಿ ನೋಡಿಕೊಳ್ಬೇಕು ಅನ್ನುವಂಥದ್ದು ಅದು ಮಾನವತಾವಾದ. ಅದು ಪುರುಷ ಸ್ತ್ರೀವಾದಿಗಳು ಅನೇಕರಿದ್ದಾರೆ. ಅದರಲ್ಲಿ ಈ ಕಾರಂತರು ಸುಮಾರು ಬರೀಲಿಕ್ಕೆ ಶುರು ಮಾಡಿದ್ರು 1930 ದಶಕದಲ್ಲಿ ಚೋಮನದುಡಿಯೆಲ್ಲ ಬಂದದ್ದು. ಆಗಲೇ ಈ ಸ್ತ್ರೀಪರ ಕಾಳಜಿ ಅವರ ಕಾದಂಬರಿಗಳಲ್ಲಿ ನಾನು ಅವರು ತುಂಬ ಕಾಳಜಿಯನ್ನು ವ್ಯಕ್ತಪಡಿಸಿದರು.
ನಾನು ಹೇಳಿದ ಈ ಸ್ತ್ರೀವಾದ ಅನ್ನೋದು ಬಂದದ್ದು ಪಾಶ್ಚಾತ್ಯ ಏನು ಸಾಹಿತ್ಯದಿಂದ. ಅದು ಬಂದದ್ದು ನಿಜವಾಗಲೂ ಒಂದು ಚಳುವಳಿಯ ರೂಪದಲ್ಲಿ, ಒಂದು ಹೋರಾಟ ರೂಪದಲ್ಲಿ ಭಾರತಕ್ಕೆ ಬಂದದ್ದು 1970s. 75 ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಅಂಥೇಳಿ ಆಯಿತು. ಆನಂತರ ಸ್ತ್ರೀವಾದಿ ಹೋರಾಟ ಇಲ್ಲಿ ಆರಂಭ ಆದ್ದು. ಆದರೆ ನೋಡಿ, 30s ಅನೇಕರು ಕಾರಂತರಂಥವರು ಸ್ತ್ರೀಯರ ಪರವಾಗಿ ಮಾತನಾಡಿದವರು ಇದ್ದಾರೆ. ಇದನ್ನು ನೋಡಿ ನನಗನ್ನಿಸಿದ್ದು ಆಗಿಂದಲೇ ಭಾರತದಲ್ಲಿ ಇತ್ತು ಸ್ತ್ರೀವಾದ ಅನ್ನುವಂತಹ ಒಂದು ಒಂದು ಸಿದ್ಧಾಂತ. ಆಗಿಂದಲೇ ಇದಕ್ಕೆ ಹೆಸರು ಮಾತ್ರ ಕೊಟ್ಟಿರಲಿಲ್ಲ. ಯಾಕೆ, 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಕೂಡ ಇದ್ದರು. ಏನು ಸ್ತ್ರೀ ಮತ್ತು ಪುರುಷರ ನಡುವೆ ವ್ಯತ್ಯಾಸವನ್ನು ಅಥವಾ ತಾರತಮ್ಯವನ್ನು ಮಾಡಬಾರದು ಅನ್ನುವಂಥ ಒಂದು ವಾದ ಕನ್ನಡ ಸಾಹಿತ್ಯದಲ್ಲೇ ಆಗಿಂದಲೇ ಇತ್ತು. ಈ ಕಾರಂತರ ಕಾದಂಬರಿಗಳನ್ನು ಓದಿದಾಗ ನನಗೆ ಅನ್ನಿಸ್ತು, ಓ ಇದು ನನ್ನ ರಿಸರ್ಚ್ಗೆ ತಕ್ಕೊಂಡ್ರೆ ಇನ್ನಷ್ಟು ಆಳವಾಗಿ ನಾನು ಅಧ್ಯಯನ ಮಾಡಬಹುದು ಅಂತೇಳಿ. ನಂತರ ನನಗೆ ಅನ್ನಿಸ್ತು, ಸಾಮಾನ್ಯವಾಗಿ ರಿಸರ್ಚು PhDಗೆ ರಿಸರ್ಚ್ ಮಾಡುವಾಗ ತೌಲನಿಕ ಅಧ್ಯಯನ ಮಾಡ್ತಾರೆ, ಅದರಲ್ಲಿ ಅದಕ್ಕೆ ಹೆಚ್ಚು ಸ್ಕೋಪ್ ಇದೆ ತೌಲನಿಕ ಅಧ್ಯಯನ ಮಾಡಿದರೆ. ಆದ್ದರಿಂದ ನಾನು ಮಲಯಾಳ ಗೊತ್ತಿದೆಯಲ್ಲ, ಮಲಯಾಳ ಕಾದಂಬರಿಗಳನ್ನ ಓದಿದಾಗ ನನಗೆ ಅನ್ನಿಸ್ತು, ತಕ್ಕಳಿ ಶಿವಶಂಕರ ಪಿಳ್ಳೆ ಕಾರಂತರ ಸಮಕಾಲೀನರು, ಅವರು ಜ್ಞಾನಪೀಠ ವಿಜೇತರು. ತಾವು ಸಾಹಿತ್ಯಿಕ ವಲಯದಲ್ಲಿ ಒಂದು ಸುದೀರ್ಘವಾಗಿ ಈ ಸೇವೆ ಸಲ್ಲಿಸ್ತಾ ಬಂದವರು. ನಾವು ತಮ್ಮ ಓದುಗರಾಗಿ ಅಭಿಮಾನಿಯಾಗಿ ನೋಡುವುದಾದರೆ ತಾವು ಈ ವಲಯದಲ್ಲಿ ಸಲ್ಲಿಸಿರುವ ಸೇವೆಯನ್ನು ನೋಡಿದರೆ ಭಾಳ ದೊಡ್ಡ ಸೇವೆ ಅಂತೇಳಿ ಅನಿಸುತ್ತೆ. ಆದರೆ ಅದಕ್ಕೆ ಸರಿಯಾಗಿ ತಮಗೆ ಗುರುತಿಸಿಕೊಳ್ಳುವಿಕೆಯೋ ಅಥವಾ ಪ್ರಶಸ್ತಿಗಳು ಸಿಗಲಿಲ್ಲ ಅನ್ನುವ ನೋವು ಎಲ್ಲೋ ಒಂದು ಕಡೆ ನಮ್ಮನ್ನು ಕಾಡುತ್ತೆ. ಅದಕ್ಕೆ ಏನು ಅನಿಸುತ್ತೆ ಮೇಡಮ್ ಈ ಬಗ್ಗೆ? ನೋಡಿ, ನಾನು ಪ್ರಶಸ್ತಿಯ ಬಗ್ಗೆ ನಾನು ಖಂಡಿತ ತಲೆ ಕೆಡಿಸ್ಕೊಂಡಿಲ್ಲ. ಬರವಣಿಗೆ ಅನ್ನೋದು ಜನರನ್ನು ಮುಟ್ಟಬೇಕು. ನನ್ನ ಬರವಣಿಗೆ, ನನಗೆ ನಾನು ಬರೆದದ್ದನ್ನು ಜನ ಇಷ್ಟಪಟ್ಟರೆ ಅದರ ಬಗ್ಗೆ ನನಗೆ ಒಂದಷ್ಟು ತಮ್ಮ ಮೆಚ್ಚುಗೆಯನ್ನು ಮಾತುಗಳನ್ನು ಹೇಳಿದರೆ ನನಗೆ ಸಂತೋಷ ಆಗುತ್ತೆ. ಪ್ರಶಸ್ತಿ ಬರುತ್ತದೆ ಹೋಗ್ತದೆ, ನಾಳೆ ಜನ ಅದನ್ನು ಮರೀತಾರೆ. ಅದರಲ್ಲಿ ಏನು ಖುಷಿ ಪಟ್ಟುಕೊಳ್ಳುವ ಬಂದರೆ ಅದರ ಪ್ರಶಸ್ತಿ ಹಿಂದೆ ಹೋಗುವುದಲ್ಲ, ತಾನಾಗಿ ಬಂದರೆ ಸಂತೋಷ ಖಂಡಿತ ಆಗುತ್ತೆ. ಅದು ಮನುಷ್ಯ ಸಹಜವೇ. ಆದರೆ ಅದರ ಹಿಂದೆ ಹೋಗುವ ಒಂದು ಆಸೆ ನನಗಿಲ್ಲ. ಜನ ಗುರುತಿಸಿದ್ರೆ ಸಾಕು. ಒಬ್ಬರು ಒಬ್ಬ ಬರಹಗಾರ್ತಿ ಅಂತ ಹೇಳಿ ಇತ್ತೀಚೆಗೆ ನನ್ನ ಅಷ್ಟು ಕೃತಿಗಳ ಬಗ್ಗೆ ನರೇಂದ್ರ ಎಸ್ ಗಂಗೊಳ್ಳಿ ಅಂತ ಹೇಳುವವರು ಎಲ್ಲ ಕೃತಿಗಳನ್ನು, ನಾನು ಅವರಿಗೆ ಎಲ್ಲ ಕೃತಿಗಳನ್ನು ಕೊಟ್ಟಿದ್ದೆ, ಎಲ್ಲ ಕೃತಿಗಳನ್ನು ಅಧ್ಯಯನ ಮಾಡಿ ಸುರಗಂಗೆ ಅನ್ನುವ ಒಂದು ಪುಸ್ತಕವನ್ನು ಇತ್ತೀಚೆಗೆ ತಂದಿದ್ದಾರೆ. ಅದು ಉಳಿಯತ್ತೆ, ಆ ರೀತಿ ಪುಸ್ತಕವನ್ನು ಬರೆದಾಗ ಅದು ಉಳಿಯತ್ತೆ. ನಾಳೆ ಜನ ಅದನ್ನು ಓದಬಹುದು, ನನ್ನ ಕೃತಿಗಳನ್ನು ಓದಿ ಅದರ ಬಗ್ಗೆ ಏನಾದರೂ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ಇದೊಂದು ಆಶಾವಾದ. ಅಂದರೆ ಪ್ರಶಸ್ತಿ ಅನ್ನೋದು ಖಂಡಿತವಾಗಿ ಅದು ಶಾಶ್ವತ ಅಲ್ಲ, ನಾಳೆ ಅದು ಏನೂ ಅಲ್ಲ ಅಂಥೇಳಿ ಅನ್ನಿಸ್ಬೋದು. ಸಿಕ್ಕಿದ್ರೆ ಪರವಾಗಿಲ್ಲ, ಆದರೆ ಅದರ ಹಿಂದೆ ಹೋಗುವಷ್ಟು ಅದು ಒಂದು ಆ ರೀತಿ ಅದೊಂದು ಮೂರ್ಖತನ ಅಂತ ನಂಗೆ ಅನ್ನಿಸ್ತಾ ಇದೆ. ತಾವು ಉಪನ್ಯಾಸಕ ವೃತ್ತಿಯಲ್ಲಿ ಸುದೀರ್ಘವಾಗಿ 36 ಸೇವೆ ಸಲ್ಲಿಸಿದವರು, ಈಗ ನಿವೃತ್ತಿಯ ಬದುಕು, ಸಾಹಿತ್ಯ, ಉಪನ್ಯಾಸಕ ವೃತ್ತಿ, ಕುಟುಂಬ, ಈ ಎಲ್ಲದರ ಒಟ್ಟು ಸೇರಿಸಿದರೆ ಈ ಹೊತ್ತಿಗೆ ಏನು ಅನಿಸುತ್ತೆ ಮೇಡಮ್? ನಾನು ಬಹಳ ಚಿಕ್ಕವಳಿರುವಾಗಲೇ ಶಿಕ್ಷಕಿ ಆಗಬೇಕು ಅನ್ನೋ ಒಂದು ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದೆ. ಅದೇ ರೀತಿ ನನಗೆ ಶಿಕ್ಷಕ ವೃತ್ತಿಯೇ ಸಿಕ್ಕಿತು. ತುಂಬ ಖುಷಿಪಟ್ಟಂತಹ ಒಂದು ಏನು ಕೆಲಸ ಅಂದರೆ, ನಾನು ತರಗತಿಯಲ್ಲಿ ಮತ್ತು ತರಗತಿ ಹೊರಗೆ ಕೂಡ ನನ್ನ ವಿದ್ಯಾರ್ಥಿಗಳಿಗೆ ಕಳೆದ ಕ್ಷಣಗಳು. ನನಗೆ ನನ್ನ ಒಂದು ಅದೃಷ್ಟ ಏನಂದರೆ, ನಾನು ಕಲಿಸುವ ಸಬ್ಜೆಕ್ಟು ಸಾಹಿತ್ಯ, ನನ್ನ ಆಸಕ್ತಿಯ ವಿಷಯವೂ ಅದುವೇ. ಇದು ತುಂಬ ಸಹಾಯ ಆಯಿತು. ತರಗತಿಯಲ್ಲಿ ಪಾಠ ಮಾಡುವಾಗ ನಾನು ಓದಿಕೊಂಡ ಬೇರೆ ವಿಷಯಗಳು ತುಂಬ, ಅದ ಎರಡನ್ನು ಕೂಡ ನಾನು ತರಗತಿಯ ಪಾಠಗಳು ಮತ್ತು ನನ್ನ ಓದಿನ ಅನುಭವಗಳು ಎಲ್ಲವನ್ನು ಕೂಡ ಸೇರಿಸಿ ಪಾಠ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಆದ್ದರಿಂದ ಅಲ್ಲಿನ ಅನುಭವವನ್ನು ಬರೀಲಿಕ್ಕೆ ಆಗ್ತಿತ್ತು. ಆದ್ದರಿಂದ ಒಂದು ಪರಸ್ಪರ ಪೂರಕವಾದಂತಹ ಒಂದು ಎರಡು ಕೆಲಸಗಳು, ಒಂದು ಕಲಿಸುವುದು, ಇನ್ನೊಂದು ಓದುವುದು. ನನಗೆ ತುಂಬ ಇಷ್ಟಪಟ್ಟಂತಹ ಖುಷಿ ಕೊಟ್ಟಂತಹ ವಿಚಾರ ಅಂದರೆ ಇದು ಏನು ಟೀಚಿಂಗ್.
ಅದು 4 ವರ್ಷ ಆಯಿತು ನಾನೀಗ ಏನು ನಿವೃತ್ತಿ ಹೊಂದಿ. ನನಗೆ ಅತ್ಯಂತ ನಾನು ಮಿಸ್ ಮಾಡಿಕೊಳ್ಳೋದು ಅಂದರೆ ತರಗತಿಗಳನ್ನು, ಇವತ್ತು ಕೂಡ ಬೇರೆ ಯಾವುದೂ ಅಲ್ಲ, ವಿದ್ಯಾರ್ಥಿಗಳನ್ನು ಮತ್ತು ತರಗತಿಗಳನ್ನು ನಾನು ಇವತ್ತು ಕೂಡ ಮಿಸ್ ಮಾಡಿಕೊಳ್ತಾ ಇದ್ದೇನೆ. ಕೋರ್ಸ್ ನನಗೀಗ ಬರೀಲಿಕ್ಕೆ ಬೇಕಾದಷ್ಟು ಇದೆ, ಅಕಾಡೆಮಿಗಳಿಂದ ಆಗಾಗ ಆಫರ್ಸ್ ಬರ್ತಾ ಇರ್ತದೆ, ಅಥವಾ ಪುಸ್ತಕ ವಿಮರ್ಶೆ ಮಾಡುವ ಕೆಲಸ ಇರುತ್ತೆ, ಕೆಲಸಗಳಲ್ಲಿ ನಾನು ಮುಳುಗಿರ್ತೇನೆ. ಆದರೂ ಕೂಡ ಆಗಾಗ ನನಗೆ ತರಗತಿಗಳನ್ನು ನೆನಪಾಗುತ್ತೆ, ವಿದ್ಯಾರ್ಥಿಗಳ ನಡುವೆ ಇರಬೇಕಿತ್ತು ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟೋ ಸಲ ತರಗತಿಗಳಲ್ಲಿ ಏನು ಬುದ್ಧಿವಂತ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳನ್ನು ನನ್ನ ಚಿಂತನೆಗೆ ದೂಡಿ ಎಷ್ಟೋ ಸತಿ ಅದರ ಬಗ್ಗೆ ಚಿಂತನೆ ಮಾಡಿ ನಂದು ಬರವಣಿಗೆ ಕೂಡ ನಡೆದಿದೆ, ಆ ಪ್ರಶ್ನೆಗಳನ್ನು ಆಲೋಚನೆ ಮಾಡಿ. ಅದರಿಂದ ಒಂದು ಪೂರಕವಾಗಿ ಶಿಕ್ಷಕ ವೃತ್ತಿ ಮತ್ತು ನನ್ನ ಬರವಣಿಗೆ ನಡೆದಿದೆ. ಮತ್ತು ಮನೆಯಲ್ಲಿ ನನ್ನ ಪತಿ ಗಂಗಾಧರ ಇದ್ದಾಳೆ, ಅವರು ಸಾಹಿತ್ಯದಲ್ಲಿ ಬಹಳಷ್ಟು ಆಸಕ್ತಿ ಅಥವಾ ಅನುಭವ ಇದ್ದಂಥವರು ಅಲ್ಲದಿದ್ದರೂ ಕೂಡ ನನ್ನ ಏನು ನನ್ನ ಈ ಕೆಲಸದ ಬಗ್ಗೆ ನಾನು ಮಾಡುವ ಬರವಣಿಗೆ ಬಗ್ಗೆ ಬಹಳ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದರು. ಎಲ್ಲ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗೋದು, ಆಮೇಲೆ ನನಗೆ ಬೇಕಾದಂತಹ ಎಲ್ಲ ಸಹಾಯವನ್ನು ಮಾಡೋದು. ಅವರು ವಿಜ್ಞಾನದಲ್ಲಿ ಅವರಿಗೆ ಆಸಕ್ತಿ, ವಿಜ್ಞಾನ ಬೋಧನೋಪಕರಣಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಅದರ ಮೂಲಕ ಕಲಿಸುವುದು, ಅದನ್ನು ತುಂಬ ಮಾಡಿದರು. ಅದನ್ನು ಮಾಡ್ತಾಯಿದ್ರು ಮನೆಯಲ್ಲಿ, ಅದನ್ನೇ ಹೆಚ್ಚು ಮಾಡ್ತಾಯಿದ್ರು. ಕೊನೆಗೆ ಒಂದು ಅದರ ಬಗ್ಗೆ ಖಗೋಳ ಶಾಸ್ತ್ರದಲ್ಲಿ ಅವರಿಗೆ ತುಂಬ ಆಸಕ್ತಿ, ಮಕ್ಕಳಿಗಾಗಿ ಖಗೋಳ ವಿಜ್ಞಾನ ಅಂತೇಳಿ ಒಂದು ಪುಸ್ತಕವನ್ನು ಬರೆದರು. ಆದರೆ ನನ್ನ ವಿಷಯದಲ್ಲಿ ನನಗೆ ನಾನು ಏನು ಸಾಧನೆ ಮಾಡಿದರೂ ಕೂಡ ಅದರ ಬಗ್ಗೆ ತುಂಬ ಸಂತೋಷವನ್ನು ಪಡುವಂಥ ಅವರು ವ್ಯಕ್ತಿಯನ್ನು ನಾನು ಪಡೆದಿದ್ದೇನೆ, ಅದು ನನಗೆ ತುಂಬ ಖುಷಿ ಕೊಡುವಂಥ ಸಂತೋಷ ಕೊಡುವಂಥ ವಿಚಾರ. ಮತ್ತು ಮಕ್ಕಳು, ದೊಡ್ಡವಳು ಡಾಕ್ಟರ್ ಆಗಿದ್ದಾಳೆ ರಮ್ಯತಾ ಅಂತ ಹೇಳಿ, ಚಿಕ್ಕವಳು ಸುಷ್ಮಿತಾ ಅಂತೇಳಿ ಇಂಜಿನಿಯರು. ಹೀಗೆ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ನನಗೆ ಅಂತಹ ಒಂದು ಏನು ತೃಪ್ತಿಯ ವಾತಾವರಣವನ್ನು, ಸಂತೃಪ್ತಿಯ ವಾತಾವರಣವನ್ನು ಮನೆಯಲ್ಲಿ ನಾನು ಪಡ್ಕೊಂಡಿದ್ದೇನೆ. ಮೇಡಮ್, ಕೊನೆಯದಾಗಿ ನಿಮ್ಮ ಮುಂದಿನ ಯೋಜನೆಗಳೇನಾದರೂ ಇದೆಯಾ? ಮುಂದಿನ ಯೋಜನೆಗಳು ನಾನು ಹೇಳಿದೆ, ಈಗಾಗಲೇ ಒಂದು 10 ಕೃತಿಗಳು ಅಚ್ಚಿನಲ್ಲಿವೆ. ಅವನ್ನು ಅಚ್ಚಿನಲ್ಲಿವೆ ಅಂತ ಹೇಳಿದ ಕೂಡ ಅದಕ್ಕೂ ಕೂಡ ಸಾಕಷ್ಟು ಕೆಲಸ ಇದೆ, ಪ್ರೂಫ್ ರೀಡಿಂಗು ಮತ್ತೊಂದು ಅಂತ ಹೇಳಿ ತುಂಬ ಕೆಲಸ ಇದೆ. ಅದರ ಜೊತೆಗೆ ಮುಂದಿನ ಯೋಜನೆಗಳಂದರೆ ಮತ್ತಿನ್ನೇನಾದರೂ ಅನುವಾದದ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ನಾನು ಅನುವಾದಕ್ಕೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ, ಯಾಕಂದರೆ ಅದರಲ್ಲಿ ಜನ ಗುರುತಿಸದೇ ಇದ್ದರೂ ಕೂಡ ಅದರಲ್ಲಿ ಇರುವಷ್ಟು ಏನು ಅವಕಾಶಗಳು, ಆಮೇಲೆ ಏನು ಅನುಭವಗಳು, ಸೃಜನಶೀಲತೆಗೆ ಒಂದು ಸ್ಕೋಪು, ಇದೆಲ್ಲ ತುಂಬ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಅದರಿಂದ ಯಾವುದಾದ್ರು ದೊಡ್ಡ ಕೃತಿಯನ್ನು ಅನುವಾದಕ್ಕೆ ತಗೊಳ್ಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದೇನೆ, ಅದು ಈಗ ಯಾವಾಗ ಆಗತ್ತೆ ಅಂತ ನೋಡಿಕೊಳ್ಬೇಕು. ನಂತರ ನಂದೊಂದು ಆತ್ಮಕತೆ ಬರಬೇಕು ಅಂತ ಒಂದು ಆಲೋಚನೆ ಕೂಡ ಇದೆ. ಇದು ನನ್ನ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ಮುಂದಿನ ಯೋಜನೆಗಳು. kundapura.com ಜೊತೆಗೆ ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡೋದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು.